ಕೆಲಸ ಮಾಡೋಣ ಸರ್ ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋದರು ಮಾರನೇ ದಿನ ಬಂದು ಈ ಕಾಲಪತ್ರ ರೀಡಿಂಗು ಇವಾಗ ಇವ್ರದೇ ಇವಾಗ ಪಿಗೆ ಕಾಲೇಜ್ ಕೂಂಬರ ತೊಗೊಂಡ್ರೆ ಮತ್ತೆ ನೀವು ಕಾಲಪತ್ರ ನೋಡಿದ್ರೆ ಅದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅವ್ರ ಪಕ್ಕಾ ಟೇಸ್ಟ್ ಇರುತ್ತೆ ಅವ್ರು ರಿಪೀಟ್ ಮೂಡಲ್ಲಿ ಯಾರು ಕೇಳ್ತಾ ಇದ್ದಾರೆ ಅದು ಅಂದರೆ ಅದು ಕರೆಕ್ಟ್ ಅಂಥದಲ್ಲಿ ಅನೂಪ್ ಸರ್ದು ರಿಪೀಟ್ ಮೂಡಿರ್ತಾಯಿತ್ತು ಇವರು ನನಗೆ ಸರ್ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ ಈ ಜಾಗದಲ್ಲಿ ಇನ್ಸ್ಟ್ರೂಮೆಂಟ್ ಹಾಕ್ಬೋದು ಎಸ್ ಆರ್ ನೋ ಆಪ್ಷನ್ ಇದು ಒನ್ ಟು ತ್ರೀ ಫೋರ್ ಫೈವ್ ಬೇಕಾ ಬೇಡವಾ ಆ ಥರ ಈ ಸೂಪರ್ ಮಾರ್ಕೆಟ್ಗೆ ಹೋದರೆ ಯೂಜ್ಲಿ ಆ ಟ್ರೈಲರ್ ಬಂದಾಗ ನಾವೇನು ಮಾಡ್ತೀವಿ ಊರೊಳಗೆ ಎಲ್ಲ ಕುಣ್ಕೊಂಡು ಬರ್ತಿದ್ದಾರೆ ಫಸ್ಟ್ ಎನಿ ಮ್ಯೂಸಿಷಿಯನ್ ಬರೋದೇ ಕುಣ್ಕೊಂಡು ಬರ್ತಿದ್ದಾರೆ ಟಮಟೆ ಹಾಕ್ಬಿಡೋಣ ಅಂತ ಅವ್ರ ಟ್ರೈಲರ್ ನೋಡಿ ಅವ್ರು ಮನೇಲಿ ನೋಡಿದಾಗ ಅದೇಳಿದ್ವಿ ಫಸ್ಟ್ ವರ್ಡ್ ಅವರು ಅನುಪೌರಲ್ಲ ಅನುಪೌರಲ್ಲ ತುಂಬ ಚೆನ್ನಾಗೈತಿ ಈ ಸಾಂಗ್ ಇದನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ರು ನನಗೆ ಫಸ್ಟ್ ಟ್ರಿಗರ್ ಆಗೋ ಪಾಯಿಂಟ್ ಏನಂದರೆ ಸರ್ ಜೊತೆ ಕೆಲಸ ಮಾಡಿದ್ದಾರೆ ಇವ್ರು ಬಂದಾಗಲೂ ಕತೆ ಹೇಳಿದಾಗಲೂ ಈ ಥರ ಕತೆ ಇವ್ರು ಆರಿಸ್ಕೊಂಡಿದ್ದಾರೆ ಅಂದಾಗ ನಾನು ಮ್ಯೂಸಿಕ್ ಹಾಕಿ ನಾನು ಹೆಂಗೆ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ ಮಾಡಿ ಅಂತ ಕೊನೆಗೂ ಇವ್ರು ಮಾಡಲಿಲ್ಲ ಅದಕ್ಕೆ ನಾನು ಏನೇ ಕಥಾಟ ಮಾಡಿದ್ರು ಡೈಲಾಗು ಅದು ರಿಜಿಸ್ಟರ್ ಆಗಬೇಕು ನಾನು ಒಂದಿದು ಏನು ಮಾಡಲ್ಲ ಅಲ್ಲಿ ಎಲ್ಲ ಕೇಳಿದ್ದೀನಿ ಇದೊಂದು ಬಿಟ್ಬಿಡಿ ಅಂದರೆ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ಕಾಲಪತ್ರ ಹದಿಮೂರೇ ತಾರೀಕು ರಿಲೀಸ್ ಆಗ್ತಿದೆ ದಿನೇ ದಿನೇ ಈ ಸಿನಿಮಾ ಮೇಲಿನ ಒಂದು ನಿರೀಕ್ಷೆ ದೊಡ್ಡದಾಗ್ತಿದೆ ಇಂಡಸ್ಟ್ರಿ ವಿಶೇಷವಾಗಿ ಸಿನಿಮಾ ಬಗ್ಗೆ ಮಾತಾಡ್ತಿದೆ ಇತ್ತೀಚೆಗಷ್ಟೇ ಟ್ರೈಲರ್ ಬಂದಿದೆ ಟ್ರೈಲರ್ ನೋಡಿ ತುಂಬ ದೊಡ್ಡ ಭರವಸೆ ಇಂಡಸ್ಟ್ರಿಯಲ್ಲಿ ಕೊಟ್ಕೊಂಡಿದೆ ಇಂಥ ಹೊತ್ತಲ್ಲಿ ಈ ಚಿತ್ರದ ಮತ್ತೊಂದು ಪಿಲ್ಲರ್ ಅನೂಪ್ ಸೀಳಿನ್ ಟೂ ಪಾಯಿಂಟ್ ಓ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿಂದ ರಾಗನಿದೆ ಅಂತ ಕರೆಯಲ್ಲ ಟೂ ಪಾಯಿಂಟ್ ಓ ಅನೂಪ್ಳಿನ್ ಟೂ ಪಾಯಿಂಟ್ ಓ ನೀವು ಎಲ್ಲ ಇವ್ರದೇ ಸೊ ವಿಕಿ ಡೈರೆಕ್ಟರ್ ಆ್ಯಂಡ್ ಹೀರೋ ನನ್ನ ಜೊತೆಗಿದ್ದಾರೆ ಸೊ ಇವರು ಇಬ್ಬರ ಜರ್ನಿ ತುಂಬ ಕುತೂಹಲ ಈ ಒಂದು ಸಿನಿಮಾ ವಿಚಾರಕ್ಕೆ ಈಗಾಗಲೇ ನೀವೆಲ್ಲ ಹಾಡುಗಳನ್ನ ಇಷ್ಟಪಟ್ಟಿದ್ದೀರಾ ಟ್ರೈಲರ್ ನೋಡಿದಾರಂತೂ ಆಲ್ರೆಡಿ ಬಿ ಜಿ ಎಂ ಕಾಯ್ತಾ ಇದಾರೆ ಓವರ್ ಆಲ್ ಸಿನಿಮಾ ಜರ್ನಿಗೆ ಸೊ ಇಂಥ ಹೊತ್ತಲ್ಲಿ ನಿಮ್ದೊಂದು ಜರ್ನಿ ಮಾತಾಡ್ಸ್ಬೇಕು ಅಂತ ನಾನು ಬಂದೆ ಜರ್ನಿ ಜರ್ನಿ ಸರ್ ಸರ್ ಒಂದು ಖುಷಿಯಾಗಿದೆ ಅಂದ್ರೆ ವೆರಿ ಬಿಗಿನಿಂಗ್ ಒಂದು ವರ್ಷ ಆಯ್ತಲ್ವಾ ಇದು ಬಿಟ್ಟು ನೀವು ಆ ಸೌಂಡ್ಸ್ ಬಿಟ್ಟಾಗ್ಲೇ ಅಷ್ಟು ದೊಡ್ಡದಾಗಿ ಸುದ್ದಿ ಆಗಿತ್ತು ಮತ್ತೆ ಎಲ್ಲ ಒಂಥರ ಬೇರೆ ಥರ ಕ್ಯೂರಿಯಸ್ ಆಗಿ ನೋಡಿದ್ರು ಈ ಪ್ರಾಜೆಕ್ಟ್ ಬಗ್ಗೆ ಮತ್ತು ವಿಕ್ಕಿ ಅವರು ನಿಮಗೆ ಟೂ ಪಾಯಿಂಟ್ ಓ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಈ ವಿಕ್ಕಿ ಅನ್ನೋ ವ್ಯಕ್ತಿ ನಿಮ್ಮನ್ನು ನಿಮ್ಗೆ ಸಿಕ್ಕಿದ್ದು ಯಾವಾಗ ಮತ್ತು ಈ ಒಂದು ಜರ್ನಿ ಶುರುವಾಗಿದೆ ಹೇಗೆ ಅಂತ ಬಟ್ ವಿಕ್ಕಿದ ನನಗೆ ಅದೇ ಸಂಪಿಗೆ ಕಾಲೇಜ್ ಕುಮಾರ ಇಂದ ಪರಿಚಯ ಅಷ್ಟೆ ಆಮೇಲೆ ನನ್ನ ವೈಫ್ ಕಡೆಯಿಂದ ಒಂದ್ಸಲಿ ಪರಿಚಯ ಆಯಿತು ಆಮೇಲೆ ವಿಜಯ್ ಪ್ರಸಾದ್ ನಾನು ಈ ಕ್ಲಬ್ಬಲ್ಲಿ ಕೂತಿರ್ಬೇಕಾದ್ರೆ ಅವತ್ತು ಸಂಜೆ ಬಂದು ಸಂಜೆ ಒಂದು ಎಂಟು ಎಂಟೂವರೆ ಅಷ್ಟರಲ್ಲಿ ಕೆಲಸ ಮಾಡೋಣ ಸರ್ ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋದರು ಮಾರನೇ ದಿನ ಬಂದು ಈ ಕಲಾಪತ್ರ ರೀಡಿಂಗು ನಾನು ಫುಲ್ಲು ಶಾಕ್ ಆಗ್ಬಿಟ್ಟೆ ಹಿಂಗಿದೆ ಸ್ಕ್ರಿಪ್ಟ್ ಹಿಂಗಿದೆಯಲ್ಲ ಅಂದರೆ ಅವ್ರನ್ನ ಈ ಸಂಪಿಗೆ ಅಂತ ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಒಂದು ಧೈರ್ಯ ಬೇಕು ಆದರೆ ಇವರು ಇವ್ರದೊಂದು ಹುಚ್ಚತನ ಇದೆ ಇವರು ಆ್ಯಕ್ಟಿಂಗಲ್ಲಿ ನೀವು ಯಾರಿಗೂ ರೆಫರೆನ್ಸ್ ಪಾಯಿಂಟ್ ಇರಲ್ಲ ಇವ್ರ ಆ್ಯಕ್ಟಿಂಗಿಗೆ ಇವಾಗ ಯಾರೇ ಮಾಡಿದ್ರು ಇದು ಹಿಂದೆ ಹಿಂಗೆ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಇವಾಗ ಬಟ್ ಇವ್ರ ಆ್ಯಕ್ಟಿಂಗ್ ರೆಫ್ರೆನ್ಸ್ ಪಾಯಿಂಟ್ ಇಲ್ಲ ನಿಮಗೆ ಇವಾಗ ಇವ್ರದೇ ಇವಾಗ ಕೆಂಡಸಂಪಿಗೆ ಕಾಲೇಜ್ ಕುಮಾರ ತೊಗೊಂಡ್ರೆ ಮತ್ತೆ ನೀವು ಕಾಲಪತ್ರ ನೋಡಿದ್ರೆ ಅದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಈವನ್ ವಾಕಿಂಗ್ ಸ್ಟೈಲ್ ಕೂಡ ಅವರ ಅದೆಲ್ಲ ಭಾಳ ಹುಷಾರು ಹೇಳಲ್ಲ ಹಿಂಗೆ ಹಿಂಗೆ ಹೆಂಗೆ ಹಿಂಗೆ ಹಿಂಗೆ ಇಂಟರ್ವ್ಯೂ ಏನೇನೋ ಮಾತಾಡ್ಕೊಂಡು ಬೇದ್ ಬೇರೆ ಏನೋ ಮಾತಾಡ್ತಿರ್ತಾರೆ ಬಟ್ ಸ್ಕ್ರೀನ್ ಮೇಲೆ ಅವ್ರದ್ದು ಪ್ರೆಸೆನ್ಸೇ ಬೇರೆ ಥರ ಇದೆ ಹಂಗ ಆ ಥರ ಪರಿಚಯ ಆಗಿದ್ದು ಆಮೇಲಿಂದ ಟೂ ಪಾಯಿಂಟ್ ನೀವು ಏನು ಹೇಳ್ತೀರ ನಾನು ಇಲ್ಲ ಅವರು ಪೋಸ್ಟ್ರ್ ಬಂದಾಗ ನಾನೇ ನೋಡ್ಬಿಟ್ಟು ಇದೇನು ಇದು ಟೂ ಪಾಯಿಂಟ್ ಟೂ ಪಾಯಿಂಟ್ ಟು ಅಂದಾಗ ಅವ್ರು ರ್ಯಾಂಗ್ ಹಾಕಿದ್ರ ಅಂತ ಕೇಳ್ದೆ ಟೈಪಲ್ಲಿ ಏನಾದ್ರು ಮಿಸ್ಗಿಸ್ ಹೊಡೆದಾಯ್ತಾ ಇಲ್ಲ ಇಲ್ಲ ಅವರು ಅಂದರೆ ಅವರೇ ಅವರೇ ಒಂದು ಕಾನ್ಫಿಡೆನ್ಸ್ ತೊಗೊಂಡಿದ್ರು ಈ ಸ್ಕ್ರಿಪ್ಟ್ಗೆ ಏನು ಅವರು ಏನು ಇಷ್ಟು ವರ್ಷ ಮಾಡಿದ್ದಾರೆ ಅದು ಬಿಟ್ಟು ಬೇರೆ ಇವರಿಂದ ಮಾಡಿಸ್ಲೇಬೇಕು ಅಂತ ಅವ್ರದ್ದು ಒಂದು ಹಠ ಆಮೇಲೆ ನಾನು ಮಾಡ್ತೀನಿ ಅಂತಲೂ ಅವ್ರಿಗೊಂದು ಕಾನ್ಫಿಡೆನ್ಸು ಹಿಂಗೆ ಅಂದರೆ ಅನುಪ್ವರೇ ಬೇಕು ಅಂತ ಅನಿಸಿದ್ದಕ್ಕೆ ಈ ಪ್ರಾಜೆಕ್ಟ್ಗೆ ನನಗೆ ಇವ್ರದ್ದು ಸೋಡಾ ಪಿಚ್ಚರು ಶೋ ಹಾಕಿದರು ರೇಣುಕಾಂಬದಲ್ಲಿ ಆಗ ಸೂರಿ ಸರ್ ನಾವೆಲ್ಲ ಒಟ್ಟಿಗೆ ಹೋಗಿ ನೋಡಿದ್ವು ಆಗ ಎಲ್ಲ ಡೈರೆಕ್ಟರ್ ಕರೆದು ಇನ್ವೈಟ್ ಮಾಡಿ ಅವಾಗ ನೋಡಿದ್ದೆವು ಇವರು ಏನು ಇದು ಮಾಡ್ತಾರೆ ಅಂತ ವಾಪಸ್ ಬರ್ತಾ ನಾನು ಡೈರೆಕ್ಟ್ರ್ ಆಗಿ ಏ ಇವ್ರು ಚೆನ್ನಾಗಿ ಮಾಡ್ತಾರೆ ಗಣ ಅಂತ ಸರ್ನೂ ಎಲ್ಲ ಮಾತು ಇವ್ರದ್ದು ಆಮೇಲೆ ಇವ್ರದ್ದು ಎದ್ದೇಳು ಮಂಜುನಾಥ ಆಮೇಲೆ ಎರಡನೇ ಸಲದಲ್ಲಿ ಸಾಂಗ್ ಮಾಡಿದರು ಆ ಸಾಂಗ್ಗಳೆಲ್ಲ ಎಷ್ಟು ಚೆನ್ನಾಗಿತ್ತಂದರೆ ಆ ಒಂದು ರೆಟ್ರೋ ಸ್ಟೈಲಲ್ಲಿ ಅದು ಕೇಳೋಕ್ಕೆ ಒಂದು ಮಜಾ ಸುಮ್ಮನೆ ನಮ್ಮ ಅಪ್ಪ ಅಮ್ಮ ಯಾರಿಗಾದರೂ ಕೇಳಿಸಿದ್ರೆ ಒಂಥರ ಚೆನ್ನಾಗೈತೆ ನೋರು ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟ್ರ್ ಯಾರು ಅಂತ ಏನೂ ಗೊತ್ತಾಗಲ್ಲ ಅವರೊಂದು ಎಕ್ಸಾಕ್ಟಾಗಿ ಹೇಳ್ತಾರೆ ಅವ್ರಿಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ ಮ್ಯೂಸಿಕ್ ಯಾರಾದರೂ ಮಾಡಲಿ ಆ ಥರದಲ್ಲಿ ಕೇಳಿಸ್ದಾಗ ಅವ್ರಿಗೆಲ್ಲ ಒಂಥರ ಇಂಪ್ರೆಸ್ಸಿವ್ ಅಂದರೆ ಎಲ್ಲ ನಮ್ಮ ಇಡೀ ಕುಟುಂಬ ಫಾರ್ಮ್ ಹೌಸಲ್ಲೇ ತುಂಬ ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಮ್ಯೂಸಿಕ್ಕು ಟಿ ವಿ ನೋಡೋದು ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಕನೆಕ್ಷನ್ ಇಲ್ಲ ಅವ್ರದ್ದು ಪಕ್ಕಾ ಟೇಸ್ಟ್ ಇರುತ್ತೆ ಅವ್ರು ರಿಪೀಟ್ ಮೂಡಲ್ಲಿ ಯಾರು ಕೇಳ್ತಾಯಿದ್ದಾರೆ ಅದಂದರೆ ಅದು ಕರೆಕ್ಟ್ ಅನೂಪ್ ಸರ್ದು ರಿಪೀಟ್ ಮೂಡಿರ್ತಾಯಿತ್ತು ಅದೊಂದು ನನಗೆ ಅನ್ಕಾನ್ಶಿಯಸ್ ಆಗಿತ್ತು ಆಮೇಲೆ ಸಿನಿಮಾ ಎಲ್ಲ ಶುರುವಾಗ್ತಾ ಇತ್ತು ಇವರು ಸಿಕ್ಕಿದ್ರು ನಾನು ಬೇರೆಯವ್ರ ಥರ ಸರ್ ನಂಗೆ ಸಿನಿಮಾ ಮಾಡಿಕೊಡಿ ಅದು ಇದು ಏನು ಹೇಳಲಿಲ್ಲ ಸರ್ ಸಿನಿಮಾ ಮಾಡೋಣ ಅಷ್ಟೇ ಅಂತಂದೆ ಇವರು ಹ್ಞೂ ಅಂತಂದರು ನಾವು ಟೈಮೇ ತೊಗೊಳಲಿಲ್ಲ ಹಿಂಗೆ ಹೇಳ್ದೆ ನೆಕ್ಸ್ಟ್ ಡೇ ಬಂದೆ ಸ್ಕ್ರಿಪ್ಟ್ ಕೊಟ್ಟೆ ಕೊಟ್ಬಿಟ್ಟು ಕರೆಕ್ಷನ್ ಇದ್ದರೆ ಹೇಳಿ ಬರ್ತೀನಿ ಅಂತ ಒಟೋದೆ ಹೊಟೋದೆ ಆಮೇಲೆ ಒಂದೂವರೆ ತಿಂಗಳು ಬರಲೇ ಇಲ್ಲ ವಾಪಸ್ ಬಂದೆ ಟ್ಯೂನ್ ಮಾಡೋಣ ಅಂತ ಯಾವುದಕ್ಕೆ ಅಂತಂದರು ಫಸ್ಟು ಗೋರುಕನ ಗಾನ ಮಾಡಿಬಿಡಣ ನಾನು ಶೂಟಿಂಗ್ ಹೋಗ್ತಾಯಿದೆ ಹೌದಾ ಮಾಡೋಣ ಅಂತಂದರು ಏನು ಮಾಡೋದು ಅಂತ ಏನು ಈ ಜಾನಪದ ಥರ ಮಾಡೋಣ ಅಂತ ಜಾನಪದ ಥರ ಬರ್ತಾಯಿವೆ ತುಂಬ ಹಳೇ ಎದುಕೋಣ ಅದು ಆಗೋಲ್ಲ ಸರ್ ಇದು ಸಿನ್ಮಾದಲ್ಲಿ ರೈಸ್ ಆಗೋ ಸಾಂಗು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅದು ಇಷ್ಟೇ ಪಾಯಿಂಟು ಇಷ್ಟು ನಿಮಿಷಕ್ಕೆ ಬರುತ್ತೆ ಅಲ್ಲಿಂದ ಟೇಕ್ ಆಫ್ ಆಗಬೇಕು ಅಂತೇಳಿ ಅಷ್ಟೇ ತಾನೇ ಬಿಡಿ ಆಯಿತು ಅಂತಂದರು ಮತ್ತು ಕಾಫಿ ಗೀಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದು ಏನು ಮಾಡೋದು ಅಂತ ನಮಗೂ ಹಿಡಿಯಲ್ಲ ಆಮೇಲೆ ಸರ್ ಒಂದು ಟ್ಯೂನ್ ಹಿಡಿದ್ರು ಅದೊಂದು ಏ ಅದನ್ನು ಟ್ಯೂನ್ ಇವರು ಫಸ್ಟು ಸುಮ್ಮನೆ ಆಡಿದ್ರು ಸರ್ ಇದೇನು ಚೆನ್ನಾಗಿ ಹೋಗ್ತಾ ಇದೆ ಇದಕ್ಕೊಂದು ಏನಾದರೂ ಹಿಂದ್ಗಡೆ ಎಲ್ಲ ಒಂಚೂರು ಏನಾದ್ರು ಮಾಡಿ ಸರ್ ಅಂತ ಒಂದೇ ದಿನದಲ್ಲಿ ಟ್ಯೂನ್ ಮಾಡಿ ಮುಗಿಸ್ಬಿಟ್ವು ಇವರು ಫುಲ್ ಆಡಿ ಜಾಸ್ತಿ ಟೈಮೇ ತಗೊಳ್ಳಿಲ್ಲ ಇವರು ನನಗೆ ಸರ್ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ ಈ ಜಾಗದಲ್ಲಿ ಇನ್ಸ್ಟ್ರೂಮೆಂಟ್ ಹಾಕ್ಬೋದು ಎಸ್ ಸಾರ್ ನೋ ಆಪ್ಷನ್ ಇದು ಒನ್ ಟು ತ್ರೀ ಫೋರ್ ಫೈವ್ ಬೇಕಾ ಬೇಡವಾ ಆ ಥರ ಈ ಸೂಪರ್ ಮಾರ್ಕೆಟ್ಗೆ ಹೋದರೆ ಹಿಂಗೆಲ್ಲ ಇರುತ್ತಲ್ಲ ಇದು ಬೇಕಾ ಇದು ಬೇಕಾ ಇದು ಬೇಕಾ ಇದು ಬೇಕಾ ಇದು ಬೇಕಾ ರೆಡಿ ಅಂತ ನಾವು ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ ಒಂದು ಐದು ಸಾಂಗ್ಗೆ ಒಂದು ಎಂಟು ಟ್ಯೂನ್ ಅಷ್ಟೇ ಮಾಡಿರೋದು ಎಕ್ಸ್ಟ್ರಾ ಮಾಡೇ ಇಲ್ಲ ಒಂದು ಸತಿ ಉಕ್ಲೈನ್ ಹಿಡ್ದ ಅಂದರೆ ಆ ಫುಲ್ ಮುಗಿಸ್ಬಿಡ್ತಾಯಿದ್ವು ಆಮೇಲೆ ಅವ್ರದ್ದು ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವಿಬ್ಬರು ಮಾತಾಡ್ತಿರ್ತೀರ ನಾನು ಏನೋ ಹಾಡಿದ್ರೆ ಅದು ಅವ್ರಿಗೆ ಇಷ್ಟ ಆದರೆ ಅವ್ರ ಮನಸಲ್ಲಿ ಅದು ಆಮೇಲೆ ನಾವು ಕಂಪೋಸಿಂಗ್ ಕೂತ್ರೆ ಸರ್ ಅಲ್ಲಿ ಒಂದು ಹಾಡ್ತಾಯಿದ್ದೀರಿ ಅದು ಈ ಥರ ಇತ್ತು ನೋಡಿ ಅದು ಅಂತ ಅವ್ರಾಗೆ ನೆನಪಿಸ್ತಾರೆ ನನಗೇನಂದರೆ ಇವರು ಟ್ಯೂನ್ ಮಾಡದೆ ಏನೋ ಒಂದು ಏನೋ ಯೋಚನೆ ಮಾಡ್ಕೊಂಡು ಟ್ಯೂನ್ ಹುಡ್ಕೋಕೊಂಡು ಟ್ಯೂನ್ ಹಾಕ್ತಾರೆ ಗೊತ್ತಾ ಅದು ನಂಗೆ ಭಾಳ ಇಷ್ಟ ಆಗ್ಬಿಡೋದು ಸಾಕು ಸಾಕು ಇದೇ ಏ ಇಲ್ಲ ರೀ ನಾನು ಅದು ಯೋಚನೆ ಮಾಡೋಕೆ ಮಾಡ್ಕೋತಾ ಇದ್ದಂತ ಅದು ಹಂಗಲ್ಲ ಅಂತ ಇಲ್ಲ ಸರ್ ಅದ್ರಲ್ಲೇ ಆ್ಯಕ್ಚುಲಿ ನೀವೇನೋ ಹುಡ್ಕೋ ಇದಿದೆಯಲ್ಲ ಅದೇ ಸಾಕು ನೀವು ಹುಡುಕ್ಬಿಟ್ಟು ನಂಗೆ ಏನು ಹೇಳ್ಬಿಡಿ ಹುಡ್ಕೋ ದಾರಿ ಇದೆಯಲ್ಲ ಆ ದಾರಿನೇ ಸಾಕಂತ ಅದರಲ್ಲಿ ಇವರು ನಾನು ಇದ್ದೆ ಸರ್ ಟೆಂಪೋನು ಹೋಗ್ಬೇಕು ಸರ್ ನಂಗೆ ಮೆಲೋಡಿನೂ ಇರ್ಬೇಕು ಸರ್ ಅವ್ರು ಹೇಳಿದಾಗ ಸರಿ ಆಯಿತು ಅಂತ ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ರು ಆ ಥರದ್ದು ಏನೂ ಇಲ್ಲ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ವು ಇವರು ಒಂದು ಹೇಳೋರು ನಾನೊಂದು ಇದ್ದೆ ಏನೋ ಒಂದು ಒಟ್ಟಿನಲ್ಲಿ ಏನೋ ಒಂದು ಕಲಿಸ್ತಾ ಇದ್ವು ಬಟ್ ಇವರು ಏನಂತಂದರೆ ಹೊಸಬ ಅಂತಾಗಲಿ ರಿಸ್ಟಿಕ್ ಮಾಡೋದಾಗಲಿ ಅದೇ ಇದು ಏನೂ ಇರಲಿಲ್ಲ ಯಾಕಂದರೆ ಹೊರಗಡೆ ನಂಗೆ ಒಂದಷ್ಟು ಜನ ಬಾಂಬಾ ಕಳಿಸಿದ್ರು ಅವರು ಹೇಳಿದ ಮಾತು ಕೇಳಲ್ಲ ಸಾಂಗ್ ಕಳಿಸಿ ಅಂದ್ರೆ ಕಳಿಸಲ್ಲ ತುಂಬ ಆಟ ಆಡಿಸ್ತಾರೆ ತುಂಬ ಆರೋಗ್ಯ ಅಂತ ನಾನು ಬರಬೇಕಾದ್ರೆ ನಾವು ಸ್ವಲ್ಪ ಸ್ಟ್ರಿಟ್ ಥರ ಇರೋಣ ಇದು ಮಾಡೋ ನಾವು ಇದು ಮಾಡೋಣ ಒಂದು ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ವಲ್ಲ ಹಂಗಿಲ್ವಲ್ಲ ಇವರು ಇವ್ರು ಬೇರೆ ಥರನೇ ಅವರಲ್ಲ ಇವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಇವರು ಅಷ್ಟೇ ಹೇಳೋದು ನಂಗೆ ಡಿಸ್ಕ್ರಿಪ್ಷನ್ ಗುರು ಚೆನ್ನಾಗಿ ನಂಗೆ ಅರ್ಥ ಮಾಡಿಸು ಏನು ಬೇಕು ತೊಗೊಂಡು ಅಷ್ಟೇ ಅವ್ರದ್ದು ಇರೋದು ಇದು ಹೊರಗಡೆ ಹೇಳಿದ್ರೆ ನಾನು ಹಂಗೆ ಇಲ್ವಲ್ಲ ಯಾಕೆ ಸಾರ್ ಹಿಂಗೆ ಅಂತಾರೆ ಅಂತ ನಿಜವಾಗ್ಲೂ ಅವರು ಇವ್ರು ನನಗೂ ಗೊತ್ತಿಲ್ಲ ಅಂತಂದರು ನಿಜವಾಗ್ಲೂ ಹೌದಾ ಹಳೇ ಕ್ಯಾಸೆಟ್ ಆಗ್ತಾ ಇರುತ್ತೆ ಯಾರು ಅನುಭವಿಸ್ತಾರೋ ಹೌದು ಬಟ್ ಇಕ್ಕಿದ್ದು ನಮ್ದೆಲ್ಲ ಒಂಥರ ಜರ್ನಿ ಒಂದೇ ಥರ ಆಗೋಯ್ತು ಹೋಗ್ತಾ ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಈ ಜರ್ನಿ ಒಂದೇ ಥರ ಇದ್ದಾವಲ್ಲ ಎಲ್ಲ ಎಲ್ಲ ಸಿನಿಮಾ ಪ್ಯಾಷನ್ ಯಾವತ್ತೂ ಬಿಟ್ಕೊಡಲ್ಲ ನಾವು ಗೊತ್ತಿರೋದೊಂದು ಕೆಲಸ ಅದರಲ್ಲಿ ಆ ಕೆಲಸ ಗೊತ್ತಿರೋದಕ್ಕಿಂತ ಜಾಸ್ತಿ ಪ್ಯಾಷನೇಟ್ ಆಗಿರ್ತೀವಿ ಅದ್ರ ಮೇಲೆ ಪ್ರೀತಿ ತ್ಯಾಗ ಎಲ್ಲ ಬೇರೆ ಇದರಲ್ಲಿರುತ್ತೆ ಸೊ ಹಾಗಾಗಿ ಜರ್ನಿ ಒಂದೇ ಅಂತ ಗೊತ್ತಾಯಿತು ಆಮೇಲೆ ವೇವ್ಲೇನು ಸಿಕ್ಕಾಬಟ್ಟೆ ಮ್ಯಾಚ್ ಆಯಿತು ಅಂದರೆ ಅವ್ರಿಗೇನು ಬೇಕು ಅಂತ ನಂಗೆ ಮುಂಚೆನೇ ಗೊತ್ತಾಗ್ಬಿಡೋದು ಬ್ಯಾಗ್ರೌಂಡ್ ಮ್ಯೂಸಿಕ್ ಕೂತಾಗಂತೂ ಅವ್ರಿಗೇನು ಬೇಕು ಅಂತ ನೀಟಾಗಿ ಗೊತ್ತಾಗೋದು ನನಗೆ ಅವರು ಆಮೇಲೆ ಅವರು ಇನ್ನೊಂದೇನಂದ್ರೆ ಈಗ ಕೆಲವೊಂದು ಸಲ ಏನು ರೆಫ್ರೆನ್ಸ್ ಅಂತ ಬರುತ್ತೆ ನಮಗೆ ಅದನ್ನು ನಾವೆಲ್ಲೋ ಕೇಳಿರ್ತೀವಿ ಹಾಂ ಇದು ಕೇಳಿದ್ದೀವಿ ಅಂತ ಅನಿಸುತ್ತೆ ಬಟ್ ಇವ್ರು ಕೊಡೋ ರೆಫರೆನ್ಸ್ ನೀವು ಪ್ರಪಂಚದಲ್ಲಿ ಯಾರು ಭಾರತದವ್ರಂತೂ ಕೇಳಿರೋಕ್ಕೆ ಚಾನ್ಸೇ ಇಲ್ಲ ಅಂದರೆ ಇವ್ರೊಬ್ರೇ ಇದು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಂಗಿದ್ದ ನಾವು ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಈ ಸಾಂಗ್ ಕೇಳೋ ಮ್ಯೂಸಿಕ್ ಇದಲ್ವಾ ಅದು ಕೇಳಿ 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 ಮುಂದಕ್ಕೆ ಹೋಗಿ ಇನ್ನು ಅಸ್ಟೆಂಟ್ ಡೈರೆಕ್ಟರ್ ಆದ್ಮೇಲೆ ಅದೇ ಕೆಲಸ ಅಲ್ವಾ ಹುಡ್ಕೋದೇನಾದರೂ ಹುಡುಕಿ 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 ನಂದೇ ಒಂದಷ್ಟು ಇದು ಅಂತ ಇಟ್ಕೊಂಡಿರ್ತೀನಿ ಯಾವಾಗಲೂ ಬಟ್ ಅದು ಹೆಂಗಿರುತ್ತೆ ಅಂದರೆ ನಿಮಗೆ ನಾವು ಇಲ್ಲಿ ಇವ್ರ ಸ್ಕ್ರಿಪ್ಟು ಇವ್ರು ತೆಕ್ಕೊಂಡ್ಬಂದಿರೋದಕ್ಕೂ ಆ ಜನರಿಗೂ ಸಂಬಂಧನೇ ಇರೋಲ್ಲ ಅದನ್ನ ಇಲ್ಲಿಗೆ ನಾವು ಅಡ್ಯಾಪ್ಟ್ ಅಂದರೆ ಆ ಮೂಡ್ನ ಇಲ್ಲಿ ಕ್ಯಾರಿ ಮಾಡಬೇಕಲ್ಲ ಅಟ್ಲೀಸ್ಟ್ ಅವ್ರು ಡೈರೆಕ್ಟರ್ ಒಂದು ವಿಷನ್ ಅಲ್ವಾ ಅದು ಅವ್ರೇನೋ ಹಂಗೆ ಯೋಚನೆ ಮಾಡಿ ಹಂಗೆ ಕನೆಕ್ಟ್ ಆಗಿರ್ತಾರೆ ಅದನ್ನೇನೋ ಒಂದು ನಮ್ಮ ತನದಲ್ಲಿ ಒಂದು ಮಾಡಬೇಕಲ್ಲ ಅದು ತುಂಬ ಚಾಲೆಂಜಿಂಗು ಆಮೇಲೆ ಚಾಲೆಂಜಿಂಗ್ ಜೊತೆಗೆ ಇಂಟ್ರೆಸ್ಟಿಂಗ್ ಅದು ಒಳ್ಳೆ ನಮಗೆ ಕುತೂಹಲ ಆಗ್ತಾ ಇರುತ್ತೆ ಈ ಥರ ತಕೊಂಡು ಬಂದಿರೋ ಇದಕ್ಕೇನು ಮಾಡಬೇಕು ಇದಕ್ಕೇನು ಮಾಡಬೇಕು ಅಂತ ಅಂದರೆ ಇದರಲ್ಲಿ ಸರ್ ಜೊತೆ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಒಂದೊಂದು ಸೀನ್ ಹಾಕೊಂಡು ಹಿಂಗೆ ನೋಡೋದು ಈ ಸೀನಿಂದ ಸೀನ್ಗೆ ಹೋಗ್ಬೇಕಾದ್ರೆ ಒಂದು ಇಂಪ್ಯಾಕ್ಟ್ ಇದೆ ಅದನ್ನು ಡಿಸ್ಟರ್ಬ್ ಇರೋಂಗೆ ಹೆಂಗೆ ಮಾಡೋದಂತ ಅದನ್ನು ಕೂತ್ಕೊಂಡು ಸ್ಟಾರ್ಟಿಂಗ್ ಫಸ್ಟು ಒಂದು ಸತಿ ಈ ಥರದ್ದು ಒಂದು ಪ್ಲ್ಯಾನು ಸರ್ ಈ ಪ್ಲ್ಯಾನಿಂದ ಈ ಪ್ಲ್ಯಾನ್ ಪ್ಲ್ಯಾನ್ ಅಂತ ಫುಲ್ ಪ್ಲ್ಯಾನ್ ಮಾಡಿ ಅದರಲ್ಲಿ ರಾಜಣ್ಣವ್ರ ಕೆಲಸನೂ ಇವ್ರು ಸ್ವಲ್ಪ ಮಾಡಿಬಿಟ್ರು ಎಸ್ ಎಫ್ ಎಕ್ಸ್ ಬಾಬಾ ಏನಿಲ್ಲ ಸುಮ್ಮನೆ ರೆಫರೆನ್ಸಿಗೆ ಅಷ್ಟೇ ಅದು ನಮಗಿಲ್ಲ ಏನೋ ಒಂದು ಬ್ರಿಡ್ಜಿಗೆ ಬೇಕಲ್ಲ ಸೊ ಹಂಗಾಗಿ ಅದೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ ಮಾಡವ್ರಿ ಆಮೇಲೆ ನಾನು ಹೇಳ್ದಕ್ಕೆಲ್ಲ ಅಂದರು ಅದು ನನಗೆ ತುಂಬ ಭಯ ಆಗಕ್ಕೆ ಶುರು ಹೋಗಬಾರ್ದು ಚೆನ್ನಾಗೈತಿ ಬಿಡ್ರಿ ಹಿಂಗೆ ಮಾಡ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇಲ್ಲ ಕೆಲಸ ಮುಗಿಲಿ ಅಂತ ಹೇಳ್ತಾ ಇದ್ದೀರಾ ಅಂತ ಚೆನ್ನಾಗೈತೆ ಅಂತ ಆಮೇಲೆ ಇನ್ನೊಂದೇನಂದ್ರೆ ಇಡೀ ಇದರಲ್ಲಿ ಒಂದು ಟೆಕ್ನೋ ಜೊತೆ ಒಂದು ಹಿಂದೂಸ್ತಾನ್ ಹೋಗುತ್ತೆ ಹಿಂದೂಸ್ತಾನಿ ಶೈಲಿ ಮ್ಯೂಸಿಕ್ ಅದನ್ನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಒಂದು ಇದು ನಮ್ಮ ಇವರು ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಇಡೀ ಸಿನಿಮಾದಲ್ಲಿ ಅವ್ರ ಧ್ವನಿಯೇ ಒಂದು ಇವ್ರ ಜೊತೆಗೆ ಅದು ಕ್ಯಾರೆಕ್ಟರ್ ಆಗಿಲ್ ಅದು ಪ್ಲಸ್ ಇನ್ನೊಂದು ಲೇಡಿ ಆಡೇ ಅವರು ಹರ್ಷ ರಂಜಿನಿ ಅವ್ರದ್ದು ಅವ್ರದ್ದು ಒಂದು ಈ ಏನು ಹೇಳ್ತಾರೆ ಸರ್ ನಿಮ್ಮ ಆಲಾಪ್ಗಳು ಅವ್ರದ್ದೆಲ್ಲ ಆಲಪ್ಗಳು ಪ್ಲಸ್ ಅವ್ರದ್ದು ಒಂದು ವೆಸ್ಟರ್ನ್ ಸ್ಟೈಲ್ ಉಪರ ವಹಿಸ್ತಾರೆ ಟ್ರೈಲರಲ್ಲಿ ನೀವು ನೋಡಿದ್ದೀರಾ ಅದೇ ಟ್ರೈಲರಲ್ಲಿ ಇವ್ರದ್ದು ಏನಕ್ಕೆ ಅದು ನಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದರೆ ಯೂಶ್ವಲಿ ಆ ಟ್ರೈಲರ್ ಬಂದಾಗ ನಾವೇನು ಮಾಡ್ತೀವಿ ಊರೊಳಗೆ ಎಲ್ಲ ಕುಣ್ಕೊಂಡು ಬರ್ತಿದ್ದಾರೆ ಫಸ್ಟ್ ಎನಿ ಮ್ಯೂಸಿಷಿಯನ್ ಬರೋದೇ ಕುಣ್ಕೊಂಡು ಬರ್ತಿದ್ದಾರೆ ಟಮಟೆ ಹಾಕ್ಬಿಡೋಣ ಅಂತ ಬಟ್ ಇವ್ರು ಫಸ್ಟೇ ಹೇಳ್ಬಿಡ್ತಾರೆ ಸರ್ ಅಲ್ಲ ಶಾರ್ಟ್ ಇದೆ ಆ ಮ್ಯೂಸಿಕ್ ಬೇಡ ಅದು ನೀವೇನಾದರೂ ಕ್ರಿಯೇಟ್ ಮಾಡಿ ಆ ಥರ ಈಗ ನೀವು ಆ ಟ್ರೇಲರ್ ನೋಡಿದ್ರು ಇವರು ಅಲ್ಲಿ ಬರ್ತೀವಿ ಇವರು ಸುತ್ತಮುತ್ತ ಎಲ್ಲ ಇವರು ಅದು ಪೋಸ್ಟ್ರದ್ದು ಇದೆಯಲ್ಲ ಹಾರ ಹಾಕ್ಕೊಂಡು ಇದೆಲ್ಲ ಹಿಂಗೆ ಹಾಕ್ಕೊಂಡು ಬರ್ತಾರಲ್ಲ ಆವಾಗ ಎಲ್ಲ ಟಮಟೆ ಹೊಡಿತಾ ನೀವು ಶಾರ್ಟಲ್ಲಿ ಟ್ರೇಲರ್ ಶಾರ್ಟಲ್ಲಿ ಬಟ್ ಅಲ್ಲಿ ಆ ಮ್ಯೂಸಿಕ್ ಇಲ್ಲ ಅಲ್ಲಿ ಮ್ಯೂಸಿಕ್ ಆಗಿ ಹೋಗ್ತಾ ಇದೆ ಸೊ ಅದೇ ನಿಮಗೆ ಸಿನಿಮಾದು ಒಂದು ಕಥೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗ ಕ್ಯೂರಿಯಾಸಿಟಿ ಓಪನ್ ಆಗೋದು ಟ್ರೈಲರ್ ಹೆಣ್ಣು ಬಿಟ್ಟಲ್ಲಿ ಬರುತ್ತಲ್ಲ ಅದು 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 ಸಾಂಗ್ದದು ಐಶ್ವರ್ಯ ರಂಗರಾಜನ್ ಅವ್ರು ಹಾಡಿರೋದು ಪ್ರಮೋದ್ ಮರುವಂತೆ ಬರೆದಿರೋದು ಅಲ್ಲೂ ಅಷ್ಟೆ ಅದು ಇವ್ರದೇ ಐಡಿಯಾ ಆ್ಯಕ್ಚುಲಿ ನಿಮಗೆ ಸಿನಿಮಾದಲ್ಲಿ ವಿತ್ ಆರ್ಕೆಸ್ಟ್ರೇಷನ್ ಬರುತ್ತದೆ ಬಟ್ ಟ್ರೈಲರ್ಗೋಸ್ಕರ ಇವ್ರು ಬರೀ ವಾಯ್ಸೇ ಹೇಳೋಣ ಅಂದರು ಸೊ ಏನೂ ಇಲ್ಲ ಬರೀ ಅವ್ರು ಏನು ಹಾಡಿದ್ದಾರೆ ಆ ವಾಯ್ಸ್ ಹಾಗೇ ಹೋಗ್ತಿರುತ್ತೆ ಕಲಾಪತ್ತರಿಗೆ ಅದು ಆಗುತ್ತೆ ಬಟ್ ಆ ಆ ಸಾಲುಗಳೇನಿದೆ ನಮ್ಮ ಸಿನಿಮಾದ ತುಂಬ ಕತೆ ಅದು ಆ ಸಾ ಶಿವಣ್ಣ ಅವರಂತೂ ಟ್ರೈಲರ್ ನೋಡಿದಾಗ ಅದೇ ಈ ಸಾಂಗ್ ತುಂಬ ಅಮ್ಮ ಸಖತ್ತಾಗೈತಿ ಈ ಸಾಂಗು ರಿಲೀಸ್ ಮಾಡಿ ಅಂತ ಹೇಳಿದ್ರು ಶಿವಣ್ಣ ಅವ್ರ ಟ್ರೈಲರ್ ನೋಡಿ ಅವ್ರ ಮನೇಲಿ ನೋಡಿದಾಗ ಅದೇ ಹೇಳಿದ್ರು ಫಸ್ಟ್ ವರ್ಡ್ ಅವರು ಅನುಪವರಲ್ಲು ಅನುಪರಲ್ಲು ತುಂಬ ಚೆನ್ನಾಗೈತಿ ಈ ಸಾಂಗ್ ಇದನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ರು ಅದು ಸಖತ್ ಇದಾಯಿತು ಆಮೇಲೆ ಟ್ರೈಲರ್ ನಾನೊಂದು ಇಪ್ಪತ್ತೈದು ಥರ ಎಡಿಟ್ ಮಾಡಿದ್ದೆ ಆ ಇಪ್ಪತ್ತೈದಕ್ಕೆ ಒಂದು ಹತ್ತು ಥರ ಮ್ಯೂಸಿಕ್ ಮಾಡಿದರು ಅದು ಮಾಡಿ ಹಾಂ ಜಗಳಾಗಿ ಇವ್ರು ಇಷ್ಟು ಇಷ್ಟುದ್ದ ಎಸೆ ರೇಟಿಂಗ್ ಎಲ್ಲ ಕಳಿಸಿ ನನಗೆ ನಾನು ಆವಾಗವಾಗ ನೋಡ್ಕೊಳ್ತಾ ಇರ್ತೀನಿ ಯಾರಾದರೂ ಹಿಂಗೆ ನನಗೇನಾದರೂ ಹಿಂಗೆ ಹೇಳ್ದಾಗ ಈ ಆ ಮೆಸೇಜ್ ನೋಡೋದು ಓಕೆ ಸಮಾಧಾನ ಆಶೋಣ ಅದರ ಬೇರೆ ಬಾಂಡಿಂಗ್ ಅದು ಬೇರೆ ಬಾಂಡಿಂಗ್ ಅಂದರೆ ಅದೇನೋ ನನಗೊಂದು ಹೇಳ್ಕೊಟ್ರು ಅವರು ಓ ಹೌದಾ ಹಿಂಗಿದೆಯಾ ಈ ಥರ ಇದ್ದರೆ ಕರೆಕ್ಟಾಗಿರುತ್ತೆ ಅಂತ ಸೊ ಅವಾಗ ಮೆಸೇಜ್ ನೋಡುದು ಸಲ ಟ್ರೈಲರ್ ಕಟ್ ಮಾಡಿದ್ದೆ ಕಟ್ ಅಷ್ಟೊಂದು ಬಂತಂದ್ರೆ ಈ ಕಥೆನ ಅಂದ್ರೆ ನನಗೆ ಇವರು ಏನದು ಏನು ಬಿಟ್ಕೊಡೋದು ಬೇಡ ಅಂತ ಫಸ್ಟ್ ಆಮೇಲೆ ನಾನು ಅಟ್ಲೀಸ್ಟ್ ಒಂದು ಏನೋ ಒಂದು ಬೇಕಲ್ಲಿ ಸುಮ್ಮನೆ ಹೆಂಗಿದ್ ಮಾಡ್ತೀರಾ ಅಂತ ಆಮೇಲೆ ವಿತೌಟ್ ಡೈಲಾಗ್ ಏನೇ ಫುಲ್ ಒಂದು ಟ್ರೈಲರ್ ಕಟ್ ಮಾಡಿಬಿಟ್ಟಿದ್ರು ಫಸ್ಟ್ ಫುಲ್ ಮ್ಯೂಸಿಕ್ ಏನು ಎಲ್ಲ ಮ್ಯೂಸಿಕ್ ಮಾಡಿದ ಮೇಲೆ ಹೆಂಗೆ ರಿಲೇಟ್ ಆಗ್ತಾರೆ ಜನ ಅಂತ ಅದೊಂದು ಡೌಟು ಆಮೇಲೆ ಟೈಮ್ ತೊಗೊಳ್ಳೋರು ನಮಗೇನು ರಿಲೀಸ್ ಡೇಟ್ ಇದು ಅಂತ ಇಲ್ಲ ಅಲ್ವಾ ಮುಂಚೆನೇ ಅವರು ಹೇಳಿದರು ಆರಾಮಾಗಿ ಕೆಲಸ ಮಾಡೋಣ ಇದು ಅಂತ ನಮ್ಗೆ ಯಾವಾಗ ಕಂಟೆಂಟ್ ರೆಡಿ ಆಗುತ್ತೆ ಆವಾಗ ರಿಲೀಸ್ ಇದು ಅಂತ ಹಾಗಾಗಿ ಅದು ಅಷ್ಟು ಕಟ್ಗಳು ಅಂದರೆ ತುಂಬ ಏನು ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಅದರಲ್ಲಿ ಇದು ಮಾಡ್ತಾರೆ ಯಾವಾಗಲೂ ಯೂಶ್ಯಲಿ ಎಲ್ಲ ಡೈರೆಕ್ಟರ್ಸ್ ಇವಾಗ ಒಂದು ಫಾರ್ಮ್ಯಾಟ್ ಇಟ್ಕೊಳ್ಳ ಅದರಲ್ಲಿ ಆಟಾಡ್ತಾರೆ ಬಟ್ ಇವ್ರದ್ದು ಹಂಗಲ್ಲ ಹತ್ತು ಬೇರೆ ಬೇರೆ ಎಡಿಟ್ ಕನ್ಸೆಪ್ಟೇ ಚೇಂಜ್ ಅಲ್ಲಿ ಆಮೇಲೆ ಫೈನಲ್ ಆಗಿ ಆಮೇಲೆ ಫೈನಲ್ ಆಗಿ ಈ ಎಡಿಟ್ ಬಂದಿದೆ ಇನ್ನೊಂದು ಏನು ಗೊತ್ತಾ ಇಡೀ ಟ್ರೈಲರ್ ಮ್ಯೂಸಿಕ್ ಇದೆಯಲ್ಲ ಅದು ನಮ್ಮ ಇಪ್ಪತ್ತೈದು ವರ್ಷದಲ್ಲಿ ಒಂದೊಂದು ಬಿಟ್ಟಲ್ಲಿ ಇವ್ರು ಮಾಡಿ ಇಟ್ಟಿದ್ದಿದ್ದು ನಾನು কোನೇಲಷ್ಟು ಅಷ್ಟನ್ನು ತಗೊಂಡು ಅದನ್ನ ಒಂದನ್ನ ಮಾಡಿ ಮತ್ತೆ ಕೊಟ್ಟೆ ಅದನ್ನ ಮತ್ತೆ ಇವರು ರೀ ಮಾಡಿ ಆಮೇಲೆ ಇವರಿಗೆ ಏನು ಕೆಲಸದ ವಿಷಯ ಬಂದಾಗ ಏನು ಅದು ಈಗೋ ಇಲ್ಲ ಇವಾಗ ನೀವೇನಾದ್ರು ಹೇಳ್ತೀರಾ ನಿಮ್ಗೆ ತೋರಿಸ್ತಾರೆ ನೀವೇನಾದ್ರು ಹೇಳ್ತೀರಾ ಅದು ಕರೆಕ್ಟ್ ಆಗಿದ್ರೆ ತಗೊಂಡ್ಬಿಡ್ತಾರೆ ಅದು ಇಮಿಡಿಯೇಟ್ ಚೇಂಜ್ ಅದು ಆತರ ಈಗೋ ಇಲ್ಲ ಓ ನಾನ್ ಡೈರೆಕ್ಟ್ರು ನಾನು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿದೀನಿ ನಾನು ಎರಡ್ ಸಿನಿಮಾ ಇಟ್ಕೊಟ್ಟಿದ್ದೀನಿ ಆತರ ನಮ್ಮತ್ರ ನಡ್ಕೊಂಡು ಯಾರ ಹತ್ರ ನಡ್ಕೊಂಡ್ರದ ನಾನು ನೋಡಿಲ್ಲ ಹೀಗೆ ಇವ್ರ ನಗು ನೋಡಿ ಹೆಂಗಿದೆ ಅದರಲ್ಲಿ ಒಂದು ಮುಗ್ಧತೆ ಇದೆ ಬಟ್ ತುಂಟು ತನಕ ಅಂದ್ರೆ ವಿಕ್ಕಿಗಿರೋ ಮ್ಯೂಸಿಕ್ ಸೆನ್ಸ್ ನಿಮ್ಗೆ ಇಲ್ಲ ಅದು ಅದು ಹೇಗ್ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಬಟ್ ನನಗೆ ಫಸ್ಟ್ ಟ್ರಿಗರ್ ಆಗೋ ಪಾಯಿಂಟ್ ಏನಂದ್ರೆ ಸೂರಿಸರ ಜೊತೆ ಕೆಲಸ ಮಾಡಿದ್ದಾರೆ ಇವ್ರು ಬಂದಾಗಲೂ ಕತೆ ಹೇಳಿದಾಗ್ಲೂ ಈ ಥರ ಕತೆ ಇವ್ರು ಆರಿಸ್ಕೊಂಡಿದ್ದಾರೆ ಅಂದಾಗ ಅಲ್ಲಿ ಪೊಳಗಿದ್ದಾರೆ ಅನ್ನೋದಕ್ಕೇ ಇವ್ರಿಗೆ ಈ ಥರ ಎಲ್ಲ ಥಾಟ್ ಹುಟ್ಟುತ್ತೆ ಅಂತ ನನ್ನ ಅನಿಸಿಕೆ ಅದು ನನ್ನ ಅನಿಸಿಕೆ ನಿಮಗೆ ಮುಂಚೆಯಿಂದೇನೂ ಅದು ಅವ್ರಿಗೆ ಇರುತ್ತೆ ಹಂಗಾಗಿ ಬಂದು ಅಲ್ಲಿ ಸೂರ್ಯ ಜೊತೆ ಕೆಲಸ ಮಾಡಬೇಕು ಅಂತ ಅಲ್ಲಷ್ಟು ಹತ್ರ ಹೋಗೋದೇ ಕಷ್ಟ ಅಲ್ಲ ಅವಾಗ ಇವಾಗ ಈಸಿ ಎಲ್ಲ ಮೀಡಿಯಾ ಈ ಸೋಷಿಯಲ್ ಮೀಡಿಯಾದ ಆ್ಯಕ್ಸಸ್ ಜಾಸ್ತಿ ಅವಾಗೇನು ಆ್ಯಕ್ಸಸ್ಸೇ ಇರಲಿಲ್ವಲ್ಲ ಅವಾಗೆಲ್ಲ ಅದೊಂದು ನನಗೆ ಟ್ರಿಗರಿಂಗ್ ಪಾಯಿಂಟ್ ಏನಿಡೆ ನನಗೆ ಅಂದರೆ ಆ ಥರ ನಿರ್ದೇಶಕರ ಹತ್ರ ಕೆಲಸ ಮಾಡಿ ಬಂದವರು ಅದು ಬೇರೆನೇ ಇರುತ್ತೆ ಯೂಜುವಲ್ ಫಾರ್ಮೆಟ್ಗಿನ ಬೇರೆ ಇರುತ್ತೆ ಅನ್ನೋದು ನಂಬಿಕೆ ಅವ್ರ ಕತೆ ಹೇಳಿದಾಗ ಆಮೇಲೆ ಸ್ಕ್ರಿಪ್ಟಲ್ಲಿ ನಿಮ್ಗೇನು ಇಷ್ಟ ಆಗಲಿಲ್ಲ ಅದನ್ನ ಹೇಳಿ ಅಂತ ಹೇಳ್ತಾರೆ ಅವರು ಇಷ್ಟ ಆಗಿರೋದು ಬಿಟ್ಬಿಡಿ ಇಷ್ಟ ಆಗಿಲ್ಲ ಏನು ಹೇಳಿ ಅಂತಾರೆ ವೈಫ್ಗೂ ಕೊಟ್ಟಿದ್ದೀನಿ ನೀವು ಓದಿ ಈಗ ಇವರಾದ್ರೂ ರೆಗ್ಯುಲರು ನೀವು ಓದ್ಬಿಟ್ಟು ಏನಾದರೂ ಇದ್ರೆ ಹೇಳಿ ಅಂತ ನಾ ಎಲ್ಲರಿಗೂ ನನ್ನ ಫ್ರೆಂಡ್ಸು ಯಾರಿದ್ದಾರೆ ಎಲ್ಲರು ಸ್ಕ್ರಿಪ್ಟ್ ಕೊಡ್ತೇವೆ ಒಂದು ಸತಿ ಓದ್ಬಿಡಿ ನಿಮ್ಗೇನು ಅನ್ನಿಸ್ತು ಹೇಳಿ ಅಂತ ಇಲ್ಲಾಂದರೆ ನಾವು ಯಾರಿಗೂ ತೋರಿಸ್ತೇವೆ ನಾವು ಒಬ್ಬರೇ ಬಚ್ಚಿಟ್ಟು ಅವೆಲ್ಲ ನಡೆಯಲ್ಲ ಆಗಲ್ಲ ಎಲ್ಲರೂ ಟೀಮ್ ಆಗಬೇಕು ಟೀಮ್ಗೆಲ್ಲ ಗೊತ್ತಿರಬೇಕು ಅಭಿಪ್ರಾಯಗಳು ತಿಳಿಸ್ದಾಗಲೇ ಅದೊಂದು ನೀಟಾಗಿ ರೌಂಡಪ್ ಆಗೋದು ನಾವು ಫಸ್ಟು ಸಿನ್ಮಾ ಕಟ್ ಮಾಡಿದಾಗ ಫಸ್ಟು ಅಂತ ಎಲ್ಲ ರೆಡಿ ಮಾಡಿ ಅನುಪ್ ಸರ್ನ ಕರೆದೆ ಬರೀ ವಾಯ್ಸ್ ಇತ್ತು ಅಷ್ಟೆ ಸರ್ ಈಗ ನೋಡಿಬಿಡೋಣ ಇದರಲ್ಲಿ ಏನು ನನ್ನ ಐಡಿಯಾದಲ್ಲಿ ಮತ್ತು ದೀಪ ಅವ್ರ ಐಡಿಯಾದಲ್ಲಿ ಕಟ್ ಆಗಿದೆ ಅದು ಸಿನ್ಮಾ ಈಗ ಸರಿ ನೋಡಿ ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ನೀವು ನೋಡಿ ನಮ್ಗೆ ಹೇಳಿ ಅಂತ ಇವರು ತುಂಬ ಇನ್ಪುಟ್ ಕೊಟ್ಟರು ಒಂದಷ್ಟು ಚೇಂಜಸ್ಸು ಮಾಡಿದ್ವು ಇವರು ರಾಜನ್ ಅವರು ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಆನಂದು ಎಲ್ಲರೂ ಒಂದೊಂದು ಒಂದೊಂದು ಪಾಯಿಂಟ್ಗಳು ಹೇಳಿದ್ರು ಅಂದರೆ ಡ್ಯಾಸ್ಟ್ರಿಕ್ ಚೇಂಜ್ ಏನಿಲ್ಲ ಅವರವ್ರ ಕೆಲಸದಲ್ಲಿ ಒಂದೊಂದಷ್ಟು ಪಾಯಿಂಟ್ಗಳು ಹೇಳಿದ್ರು ಅದನ್ನೆಲ್ಲ ಚೇಂಜ್ ಮಾಡಿ ಒಂದು ಕರೆಕ್ಟಾಗಿ ಅಲೈನ್ಮೆಂಟು ಸರಿ ಮಾಡಿದ್ರು ಇವರು ಫಸ್ಟು ಫುಲ್ಲು ನಾ ಎಡಿಟಿಂಗ್ ಸೂಟ್ಗೆ ಬಂದು ಅಲ್ಲೇ ಕೂತ್ಕೊಂಡು ನೋಡಿ ಒಂದು ವಿಚಿತ್ರವಾದ ಒಂದು ಐಡಿಯಾನು ಕೊಟ್ಟರು ಅದನ್ನು ಏನೇನೋ ಮಾಡಿದ್ವು ಅದನ್ನು ಚೆನ್ನಾಗಿ ವರ್ಕ್ ಆಯಿತು ಅದು ಪ್ಲೇಸ್ ಅಲ್ಲ ಈ ಅದು ಕರೆಕ್ಟೇ ನನಗೆ ಅಂದರೆ ಒಂದಷ್ಟು ಸರೂನು ಒಂಥರ ಕೋ ಡೈರೆಕ್ಟರ್ ಇರ್ತಾರಲ್ಲ ಆ ಥರ ಈ ಪಿಚರ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಬಟ್ ಪರ್ಸ್ನಲಿ ನಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೋ ಡೈರೆಕ್ಟ್ ಇಷ್ಟ ಅದು ಆ ಥರ ಟ್ರಾವೆಲ್ ಆದಾಗ ಇವರು ಹೇಳೋರು ರಿದಮ್ಗೆ ಇರಬೇಕು ಮ್ಯೂಸಿಕ್ಕು ನಾ ನಿಮ್ಮ ಎಡಿಟ್ಗೂ ನನ್ನ ಮ್ಯೂಸಿಕ್ಕೂ ರಿದಮ್ ಇದ್ರೇನೆ ರೀ ಮಜಾ ಕೊಡೋ ಸಿನ್ಮಾ ಅಂತ ಯಾವಾಗಲೂ ಹೇಳೋರು ಆ ರಿದಮ್ಗೆ ಕೂರಿಸ್ಕೊಡೋಕ್ಕೆ ಇವ್ರು ಇವ್ರದ್ದೊಂದು ನೋಟ್ ಇರುತ್ತೆ ಎಡಿಟ್ರದ್ದೊಂದು ನೋಟ್ ಇರುತ್ತೆ ಕಟ್ಟಿಂಗ್ ಕಟ್ ಮಾಡೋದ್ರಲ್ಲಿ ಆ ಎರಡು ನೋಟು ಮ್ಯಾಚ್ ಆಗಬೇಕು ಮ್ಯಾಚ್ ಆಗ್ಬೇಕಂತ ಯಾವಾಗಲೂ ನನಗೆ ಹೇಳಿ ಹೇಳಿನೇ ಆ ಟೆಂಪೋಗೆ ಕೂರಿಸಿದ್ದು ಸಿನ್ಮಾನ ಆವಾಗ ಎಲ್ಲೂ ಇವರು ಸೌಂಡಿಂಗ್ ಮಾಡ್ಬೇಕಾದ್ರೂ ಅಬ್ರಾಪ್ಟಾಗಿ ಕಟ್ ನಿಮ್ಗೆ ಆ ಫೀಲ್ ಚೇಂಜ್ ಆಗೋದಾಗಲಿ ಆಗದೆ ಒಂದು ಫ್ಲೋಲ್ಲಿ ಹೋಗೋಂಗ ಮಾಡೋದಕ್ಕಿ ಅನುಸಾರು ಎಲ್ಪ್ ಮಾಡಿದ್ರು ತುಂಬ ನಾನು ಒಂದೇ ಕಡೆ ಇವ್ರಿಗೆ ಇವರು ಹೇಳಿರೋ ಥರ ನಾನು ಕೇಳಿಲ್ಲ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ನಾನು ಮ್ಯೂಸಿಕ್ಕೇ ಮಾಡೋಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ ನಾನು ಮ್ಯೂಸಿಕ್ ಹಾಕಿ ನಾನು ಹೆಂಗೆ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ ಮಾಡಿ ಅಂತ ಕೊನೆಗೂ ಇವ್ರು ಮಾಡಲಿಲ್ಲ ಅದಕ್ಕೆ ನಾನು ಏನೇ ಕಾಟ ಮಾಡಿದ್ ಡೈಲಾಗು ಅದು ರಿಜಿಸ್ಟರ್ ಆಗಬೇಕು ನಾನು ಒಂದು ಇದು ಏನು ಮಾಡಲ್ಲ ಅಲ್ಲಿ ಎಲ್ಲ ಕೇಳಿದ್ದೀನಿ ಇದೊಂದು ಬಿಟ್ಬಿಡಿ ಅಂದೆ ನಾನು ಅದಕ್ಕೆ ಮಾಡಿ ಸರ್ ಏನಾದರೂ ಇದಾಗಲಿ ಏನು ಮಾಡಲ್ಲ ನಾನು ಒಂದು ಜಾಗ ಇದೆ ಅಲ್ಲಿಂದ ಶುರು ಮಾಡ್ತೀನಿ ಅಂತ ಅಲ್ಲಿಂದ ಮಾಡಿದ್ರು ಅಲ್ಲಿವರೆಗೂ ಖಾಲಿ ಬಿಟ್ಬಿಟ್ರು ಆ್ಯಕ್ಚುಲಿ ಎರಡು ಎರಡು ಕಾಲು ನಿಮಿಷ ಇದೇ ಇಲ್ಲ ಮ್ಯೂಸಿಕ್ಕೇ ಇಲ್ಲ ನನಗೆ ಸಿಕ್ಕಾಪಟ್ಟೆ ಭಯ ಈಗಲೂ ಇದೆ ಅದನ್ನು ಹೆಂಗ್ ರಿಸೀವ್ ಮಾಡ್ತಾರಂತ ಇವ್ರು ಧೈರ್ಯವಾಗಿ ಬೇಡ ಇದು ಹಂಗೆ ಪ್ಲೇನಾಗೆ ಬಿಡೋಣ ಅಂತ ಬಿಟ್ಬಿಟ್ರು ಅಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ನಮಗೆ ಈಸಿ ಸಲ ಒಂದೊಂದು ಕಂಟೆಂಟು ಅನ್ಯೂಶುವಲ್ ಕಂಟೆಂಟ್ ಜನಕ್ಕೆ ತಲುಪಬೇಕು ಅಂದಾಗ ನಾವು ಏನೋ ಮ್ಯೂಸಿಕ್ ಎಲ್ಲ ಗಲಾಟೆ ಮಾಡಿ ಇದು ಮಾಡಿ ಎಲ್ಲೋ ಮಿಸ್ ಆಗಿಬಿಡುತ್ತೆ ಅನ್ನೋದು ನನಗೆ ಭಯ ಅದು ಆ ವಿಷಯ ಕರೆಕ್ಟಾಗಿ ಅದು ತಲೆ ಮೇಲೆ ಇದೆ ಅದು ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನನ್ನದು ಅಷ್ಟೇ ನಿನಗೆ ಈ ಮ್ಯೂಸಿಕ್ ಅನ್ನೋದು ಅಂದರೆ ಯಾವಾಗ್ಲೂ ಮ್ಯೂಸಿಕ್ ಡೈರೆಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಡೈರೆಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತಾ ಅನ್ನೋದು ಅದೊಂದು ಈಗ ಒಬ್ಬೊಬ್ಬ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದಾಗ ಒಂದೊಂದು ಶೈಲಿಯಲ್ಲಿ ಹಾಡುಗಳು ಮಾಡಿರ್ತಾರೆ ಸೊ ಈ ಒಂದು ಕಾರಣಕ್ಕೆ ಅಂದರೆ ಇದರಲ್ಲಿ ಕಂಪ್ಲೀಟು ಸರ್ರು ನನಗೆ ಫ್ರೀಡಮ್ ಕೊಟ್ಟಿದ್ರು ಆ್ಯಕ್ಚುಲಿ ಹಿಂಗೆ ಮಾಡೋಣ ಇದೇ ಆಗಲಿ ಅಂತ ನಂಗೆ ಯಾವತ್ತೂ ಹೇಳಲಿಲ್ಲ ಈ ಪ್ಯಾಟ್ರನ್ ಮಾಡೋಣ ಇದನ್ನು ವಾಪಸ್ ಉಕ್ಲೈನಾಗಿ ರಿಪೀಟ್ ಅದು ಕಿವಿಲಿ ಅದು ಆ ಥರ ಮಾಡೋಣ ಅಂತ ಒಂದು ಮೂರು ನಾಲ್ಕು ಥೀಮ್ ಮಾಡಿ ಒಂದು ಥೀಮು ಅದೇ ಕ್ಲೈಮ್ಯಾಕ್ಸ್ಗೊಂದು ಥೀಮು ಆ ಥರದೊಂದಷ್ಟು ಥೀಮ್ಗಳು ಮಾಡಿ ಮಾಡಿದ್ದು ಅದು ಒಂದು ಒಂದು ತಿಂಗಳು ಮಾಡಿದ್ವು ಸರ್ ಒಂದು ತಿಂಗಳು ಮಾಡಿದ್ವು ಫಸ್ಟು ಒಂದು ರೌಂಡ್ ಮಾಡಿ ಇನ್ನೊಂದು ರೌಂಡ್ಗೆಲ್ಲ ಲೈವ್ ಅವ್ರನ್ನೆಲ್ಲ ಕರೆಸಿ ಒಂದು ಹದಿನೈದು ಜನ ಕೋರಸ್ ಹಾಕಿ ಅದೊಂದು ಸೌಂಡಿಂಗು ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಥಿಯೇಟ್ರಲ್ಲಿ ಒಂದು ಹದಿನೈದು ಜನ ಆಡಬೇಕಾದ್ರೆ ಬರೀ ಲಿಪ್ ಮೂವ್ಮೆಂಟಲ್ಲೇ ಮಾಡಿರೋದು ಯಾವುದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಲ್ಲ ಅದೊಂದು ಎಪಿಸೋಡ್ಗೆ ಒಂದು ಬ್ಯಾಕಪ್ಗೆನೂ ಒಂದು ಹಾಕಿದ್ದೀರಿ ಅಲ್ಲ ಸರ್ ಅಷ್ಟೇ ಬಿಟ್ಟು ಇನ್ನೆಲ್ಲ ಬಾಯ್ಲೆ ಅಂದರೆ ಒಂದು ಸೌಂಡ್ ಬರುತ್ತಲ್ಲ ಆ ಸೌಂಡು ಅಂದರೆ ಸೌಂಡ್ ಬರುತ್ತಲ್ಲ ಹಾಂ ಅದ್ರಲ್ಲಿ ಮಾಡಿದ್ರು ಸೌಂಡ್ಗಳಲ್ಲೇ ಇದು ಮಾಡೋದು ಬಟ್ ಏನಂದರೆ ಹಾಡುಗಳು ಬಂದಿದೆ ಇಷ್ಟೊಂದು ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಾನು ಅದನ್ನು ಕೇಳಿರೋದು ಅಪರೂಪ ಅಪ್ರೂಪ್ ಅಂದರೆ ಇದೇನ ಫಸ್ಟ್ ಅಥವಾ ಮೊದಲು ಹೇಳಿ ಗೊತ್ತಿಲ್ಲ ಅದೇ ಅಪ್ರು ನನಗೂ ಗೊತ್ತಾಗ್ತಾ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಯಾರು ಮಾಡಿಲ್ಲ ಅನಿಸುತ್ತಾ ಅಂದರೆ ಅದು ಸೌಂಡ್ ಗೇನ್ ಆಗೋಲ್ಲ ಕೇಳಲ್ಲ ಥಿಯೇಟ್ರಲ್ಲಿ ಬರೀ ಇದ್ರಲ್ಲಿ ಅದಕ್ಕೆ ಇದಿತ್ತು ಅದ್ರ ಬಟ್ ಇವರು ಅದನ್ನು ಬೇರೆ ಥರ ಎಕ್ಸ್ಪರಿಮೆಂಟ್ ಮಾಡಿ ಮಾಡಿದ್ದಾರೆ ಅದು ಎಕ್ಸ್ಟ್ರಾಡಿನರಿ ಅನಿಸುತ್ತೆ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಆ್ಯಂಬಿಯೆನ್ಸಲ್ಲಿ ಆ ಬ್ಯಾಲೆನ್ಸ್ ಮಾಡಿದ್ರಲ್ಲಿ ಎಲ್ಲರೂ ಆ ಬಾಯ ಸೌಂಡ್ ಮಾಡೋದು ಅದೆಲ್ಲ ಗೇನ್ ಮಾಡಿ ಅದು ಅದೊಂದು ಎಪಿಸೋಡ್ ಮಾತ್ರ ಈ ಇವ್ರದ್ದು ಹೆಂಗೆ ಅಂದರೆ ಈ ಸ್ಕೂಟ್ರಲ್ಲಿ ಎಕ್ಸಲೇಟ್ರ್ ಕೊಟ್ಕೊಂಡು ಫಸ್ಟ್ ಗಿಯರ್ ಸೆಕೆಂಡ್ ಗೇರ್ ಫೋರ್ತ್ ಗಿಯರ್ ಹಂಗೆ ರೆಕಾರ್ಡಿಂಗ್ ಮಾಡ್ರು ಸಿನಿಮಾ ನೋಡಿದಾಗ ಗೊತ್ತಾಯ್ತು ಆ ಟೆಂಪೋ ಅಂತ ತೊಗೊಂಡೋಗುತ್ತೆ ಆಮೇಲೆ ರೀ ರೆಕಾರ್ಡಿಂಗ್ ಮಾಡ್ತಾನೂ ಒಂದು ಸ್ವಲ್ಪ ಎಲ್ಲ ಎಡಿಟ್ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಅವ್ರು ರೆಕಾರ್ಡಿಂಗ್ ಈ ಥರ ಬರ್ತಿದ್ಯಾ ಅಂದ್ಬಿಟ್ಟು ಕೆಲವೊಂದು ಕಡೆ ಅಂದರೆ ಅದೇ ವಿಷಯನ ಒಂಚೂರು ಅದೇ ಇವ್ರು ಹೇಳಿದ್ರಲ್ಲ ಮ್ಯೂಸಿಕ್ಕಿಗೆ ಕೂರಿಸ್ಕೋಬೇಕು ಅಂದ್ಬಿಟ್ಟು ಅಲ್ಲೂ ಒಂಚೂರು ಎಡಿಟ್ ಮಾಡಿದ್ದಾರೆ ನನ್ನ ಪ್ರಕಾರ ಏನಂದರೆ ಇವರು ಒಂದು ಸ್ವಲ್ಪ ಸ್ಕ್ರಿಪ್ಟ್ वाइजೇ ತಗೊಂಡ್ರೆ ಮ್ಯೂಸಿಕ್ ಸ್ಕ್ರಿಪ್ಟ್ वाइजೇ ತಗೊಂಡ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಅಂತ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಅಂದ್ರೆ ಕಥೆ ಬಗ್ಗೆನೇ ನೆನ್ನೆ ಟ್ರೈಲರ್ ಲಾಂಚ್ ಟೈಮ್ ಅಲ್ಲಿ ಅದನ್ನ ಮಾತಾದ್ರು ಕಥೆ ಕಥೆ ಆ ಕಥೆನೇ ಅಲ್ಲ ಆ ಟ್ರೈಲರ್ ಅಲ್ಲಿ ಒಂದು ಒಂದು ಡೈಲಾಗ್ ಇದೆ ಇವ್ರುದು ಅದು ಆಕ್ಚುಲಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇವಾಗ ಡಿಕೋಡ್ ಮಾಡೋದಕ್ಕೆ ಡಿಕೋಡ್ ಮಾಡಿದ್ರೆ ನಿಮ್ಗೆ ಅಲ್ಲ ನನಗೆ ಅನಿಸುತ್ತೆ ಅಂದ್ರೆ

ಅದು ನಾನು ಅದನ್ನು ಆ ಪಾಯಿಂಟಲ್ಲಿ ಅಲ್ಲಿ ಥಿಯೇಟ್ರಲ್ಲಿ ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದು ಆ ಸರ್ಪ್ರೈಸ್ ಹೇಗೆ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಲ್ಲಿ ನೀವು ಕೆಲಸ ಮಾಡಬೇಕ್ರಿ ಸರ್ ಆ ಪಾಯಿಂಟಲ್ಲಿ ಒಂದು ಇದಕ್ಕೆ ಅದು ಅವ್ರನ್ನ ಕೇಳಬೇಕು ನಾನು ಹಿಂಗೆ ರಿಯಾಕ್ಟ್ ಮಾಡಿದೆ ಅಂತ ಅವ್ರದ್ದು ಎಪಿಸೋಡ್ಗಳೆಲ್ಲ ಮಾಡಬೇಕಾದ್ರಂತೂ ಇದು ಸರ್ ನಾನು ಇದು ಕೊನೆ ಚಾನ್ಸ್ ಅಂತಲೇ ಮಾಡಿಬಿಡೋಣ ಸರ್ ಈ ಎಪಿಸೋಡ್ಗಳು ಮಾತ್ರ ಎಲ್ಲವೂ ಹಂಗೆ ಮಾಡಿದ್ದೀವಿ ಇದೇ ಲಾಸ್ಟ್ ಚಾನ್ಸು ಲಾಸ್ಟ್ ಸಿನಿಮಾ ಅನ್ನೋದು ಬಟ್ ಆ ಎಪಿಸೋಡ್ಲಂತೂ ತುಂಬ ಎಫರ್ಟ್ ಹಾಕ್ಬಿಟ್ಟಿದ್ದೀವಿ ಡೇ ಅದು ಔಟು ಕಳಿಸ್ಬೇಕಾದ್ರೂ ಅಯ್ಯೆಷ್ಟು ನನ್ನ ಸಿನಿಮಾಗೆ ಡಿ ಇದು ಸೌಂಡ್ ಡಿಸೈನ್ಗೆ ಹೋಗಿರೋದು ಇವರೇ ಅಯ್ಯೆಸ್ಟ್ ಹೋಗೋರು ನಾ ಈ ಸಿನಿಮಾಗಂತೂ ರಾಜ ಅವ್ರ ಸ್ಟುಡಿಯೋಗೆ ಬರೀ ರಾತ್ರಿ ಹೊತ್ತು ಹೋಗೋದು ಇಲ್ಲಿ ಎಂಟು ಗಂಟೆಗೆ ಹೊಟ್ರೆ ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆ ಕಂಟಿನ್ಯೂ ಹೋಗಿದ್ದೀವಿ ಹೋಗೋದು ಚೇಂಜ್ ಮಾಡು ಹೋಗೋದು ಚೇಂಜ್ ಮಾಡು ಲಾಸ್ಟ್ ಡೇ ನಾನು ಅಪ್ಲೋಡಿಂಗ್ ಹೋಗ ದಿನನೂ ಮಾಡಿದ್ವಿ ಅಲ್ಲ ಆಮೇಲೆ ಇದು ಎಸ್ಪೆಷಲಿ ಅವ್ರೇನು ನೀವೇನು ನಾಡಿಗೆ ಒಂದು ಸರ್ಪ್ರೈಸ್ ಇದೆ ಅಂತಿದ್ದೀರ ಅದು ಎಕ್ಸಿಕ್ಯೂಟ್ ಮಾಡೋದು ಭಾಳ ಕಷ್ಟ ಅದು ಎಲ್ಲೋ ಏನೋ ಓಕೆ ನೀವು ಇವ್ರು ಹೇಳ್ತಾರೆ ಯಾವುದೋ ಒಂದು ಪಾಯಿಂಟಲ್ಲಿ ಹಿಂಗೆ ಬರುತ್ತೆ ಇದು ಅಂತ ಬಟ್ ಅದನ್ನು ನೀವು ಕ್ಲೈಮ್ಯಾಕ್ಸ್ವರೆಗೂ ತಗೊಳ್ಳೋ ಕ್ಲೈಮ್ಯಾಕ್ಸ್ ಎಕ್ಸಿಕ್ಯೂಷನ್ ಅಂತೂ ಭಾಳ ಕಷ್ಟ ಇದು ನಾನು ಅದನ್ನೇ ಇವರು ಸ್ಕ್ರಿಪ್ಟ್ ಕೊಟ್ಟಾಗ್ಲೂ ಕ್ಲೈಮ್ಯಾಕ್ಸ್ ಬಿಟ್ಬಿಟ್ಟು ಇವರು ಕ್ಲೈಮ್ಯಾಕ್ಸ್ ಹೇಳೇ ಇರಲಿಲ್ಲ ನಮಗೆ ಆಮೇಲೆ ತೆಕ್ಕೊಂಡು ಬಂದಾಗ್ಲೂ ಅಷ್ಟೇ ತೆಕ್ಕೊಂಡು ಬಂದಾಗ್ಲೂ ಅವರು ಮತ್ತೆ ಮತ್ತೆ ಅದೇನೋ ಎಡಿಟ್ ಮಾಡಿ ಇದು ಮಾಡಿ ಅದೊಂದು ರೂಪಕ್ಕೆ ತರೋದಕ್ಕೆ ಇವ್ರಿಗೆ ಅದು ಎಕ್ಸಿಕ್ಯೂಷನ್ ಭಾಳ ಕಷ್ಟ ಅದು ಅದರನ್ನು ಫುಲ್ ಇದು ಮಾಡಿದ್ಮೇಲೆ ಆ ಮ್ಯೂಸಿಕ್ ಮಾಡಿ ಆಮೇಲೆ ಇವ್ರದ್ದೊಂದು ಸ್ವಲ್ಪ ಎಲ್ಲ ಕುಸಿರಿಗಳಿರುತ್ತಲ್ಲ ಅದೆಲ್ಲ ಮಾಡಿದ್ಮೇಲೆ ಅದಕ್ಕೊಂದು ರೂಪ ಬೇರೆ ಥರ ಬಂತು ಅದನ್ನ ಅಲ್ಲಿವರೆಗೂ ಸಸ್ಟೈನ್ ಮಾಡೋ ಸರ್ಪ್ರೈಸ್ನ ಸಸ್ಟೈನ್ ಮಾಡೋದಿದೆಯಲ್ಲ ಅದೇ ಈ ಸ್ಕ್ರಿಪ್ಟಲ್ಲಿ ಅವರಿಗೆ ದೊಡ್ಡ ಚಾಲೆಂಜ್ ಅವ್ರಿಗೆ ದೊಡ್ಡ ಚಾಲೆಂಜ್ ನಮಗೆ ನಾವು ನೋಡ್ಬಿಟ್ಟು ಹಿಂಗೆ ಹೇಳ್ಬಿಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆಮೇಲೆ ನಮ್ಮ ನನಗೆ ಇವಾಗ ಸಲಿಗೆ ಇರೋದಕ್ಕೆ ಸಲಿಗೆ ಆಮೇಲೆ ನನಗೂ ಒಂದು ಒಂದು ಜವಾಬ್ದಾರಿ ಅಲ್ವಾ ಅವ್ರ ಪಾಪ ಹೆಂಗೆ ಅಂದರೆ ನನ್ನ ಫೋನ್ಗೆ ಅಲ್ಲಿಂದನೇ ಕಳಿಸೋರು ಸರ್ ಇದು ಇದು ಕರೆಕ್ಟ್ ಇದೆಯಾ ಇವತ್ತೂ ಅಷ್ಟೇ ಅವರು ಸರ್ ಹಿಂಗೆ ಹಿಂಗೆ ಇದೆ ಹಿಂಗೆ 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 ಮಾಡಲ್ಲ ಅಂತಲೇ ಕೇಳ್ತಾರೆ ಅದೊಂದು ಅವ್ರದ್ದು ನನಗೆ ತುಂಬ ಇಷ್ಟವಾದ ಇದು ನನಗೆ ಅಂತಲ್ಲ ಟೀಮ್ ಅವ್ರಿಗೆಲ್ಲರ್ಗು ಆಮೇಲೆ ಅವ್ರಿಗೆ ಯಾರು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಇವ್ರು ಕರೆಕ್ಟಾಗಿ ಹೇಳ್ತಾರೆ ಇದು ಅಂತ ಅವಾಗ ಅವರು ಡಿಸ್ಕಸ್ ಮಾಡೇನೇ ಇದು ಮಾಡೋದು ಈವನ್ ಟ್ರೇಲರ್ ಲಾಂಚು ಅಷ್ಟೇ ಇವಾಗ ನಾನು ಟ್ರೇಲರ್ ಲಾಂಚಿಗೆ ಇರಲಿಲ್ಲ ಬಟ್ ಆದ್ರೂ ಎಷ್ಟೊಂದು ವಿಷಯಗಳು ಹಿಂಗೆ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೇ ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇದೆ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ ಏನೇನೋ ಡಿಸ್ಟೆನ್ ತೊಗೊಬಿಡ್ತೀವಿ ಸಡನ್ನಾಗಿ ಟಕ್ ಅಂತ ನಂದು ಸ್ವಲ್ಪ ಆ ಥರ ಒಂದೊಂದು ಸರ್ತಿ ಇದ್ದಕ್ಕಿದ್ದಂಗ್ಲೆ ಏನಾರು ಮಾಡ್ಬಿಡ್ತೀನಿ ಅದಕ್ಕೆ ಇವರು ಫಸ್ಟ್ ಏನಾರು ಮಾಡೋಕ್ಕೆ ಮುಂಚೆ ಇವ್ರಿಗೊಂದು ನಮ್ಮ ಕ್ಯಾಮ್ರಾಮನ್ಗೊಂದು ನಮ್ಮ ಫ್ರೆಂಡ್ಸ್ಗೂ ಕಳಿಸ್ಬಿಟ್ಟು ಅಪ್ಪ ಇದು ಓಕೆನ ಹೇಳಿ ಅಂತ ಕೇಳ್ಬಿಡ್ತೀನಿ ಫಸ್ಟು ಇವರು ಹಿರಿಯರಾಗಿ ಸ್ವಲ್ಪ ಯೋಚನೆ ಮಾಡಿ ಇವ್ರು ಹೇಳ್ತಾರೆ ಏನು ಗೊತ್ತಾ ಮೊನ್ನೆ ಟ್ರೈಲರ್ದು ಪೋಸ್ಟರು ಮಾಡಿಸಿದ್ದೀನಿ ನನ್ನ ಟೆನ್ಷನಲ್ಲಿ ಟ್ರೈಲರ್ ಪೋಸ್ಟರ್ ಬಂತ ನೋಡಿದ್ದೀನಿ ಓಕೆ ಅಂತ ಕಳಿಸಿದ್ದೀನಿ ಇವರು ಅಲ್ಲಿ ಹೇಳಿದ್ರು ರೀ ಕೆಳಗಡೆ ಎಂಟನೇ ತಾರೀಕು ರಿಲೀಸ್ ಅಂತ ಹಾಕೊಂಡು ರೀ ಚೇಂಜ್ ಮಾಡಿಸಿ ಅಂತ ನಾನು ಅದು ನೋಡೋಕ್ಕೆ ಆಗಿಲ್ಲ ಆ ಫೋನು ಈ ಫೋನ್ ಈ ಟೆನ್ಷನಲ್ಲಿ ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಕೋ ಡೈರೆಕ್ಟ್ರ್ ನಂಗೆ ಇವರು ಅಂತ ಇಲ್ಲ ಟ್ರೈಲರ್ ಏಯ್ತ್ ರಿಲೀಸ್ ಅಲ್ವಾ ಕನ್ಫ್ಯೂಸ್ ಆಗಿ ಕೆಳಗಡೆನೂ ಇನ್ ಸಿನಿಮಾ ಸೆಪ್ಟೆಂಬರ್ ಏಯ್ ಅಂತ ಹಾಕ್ಬಿಟ್ಟಿದ್ರು ನಾನು ಇವರು ಕಳ್ ಯಾವುದೇ ಫಸ್ಟ್ ನಂದು ಏನೇ ಡಿಸೈನ್ ಆದ್ರೂ ಇವ್ರಿಗೊಂದು ನಮ್ಮ ಡಿ ಒ ಪಿಗೊಂದು ಕಳಿಸ್ಬಿಡ್ತೀನಿ ಆ ಕಡೆಯಿಂದ ನಂಗೊಂದು ವೆರಿಫೈ ಅಪ್ರೂವಲ್ ಬರಬೇಕು ನಂದು ಇದು ಗುರು ನೀವು ಇಬ್ಬರು ಓಕೆನಾ ಅಂತಂದ್ರೆ ಆ ಕಡೆ ಟಿಕ್ ಮಾರ್ಕ್ ಹಾಕಿ ಅದು ಈಚೆ ಹೋಗುತ್ತೆ ಇಲ್ಲ ಅಂದ್ರೆ ಹೋಗಲ್ಲ ಅದು ನನ್ನ ಮೇಯ್ನ್ ಕೋರ್ ಟೆಕ್ನಿಷಿಯನ್ ಅಲ್ವಾ ಎಲ್ಲರೂ ಅದೇ ಇದ್ರಲ್ಲಿರ್ತಾರೆ ನಂದು ಯಾವುದು ಎಲ್ಲರೂ ಬ್ಯಾಲೆನ್ಸ್ ಮಾಡೋ ಇದರಲ್ಲಿ ನಾನು ಮರ್ತೋಗ್ಬಿಟ್ಟಿರ್ತೀನಿ ಇವರು ಕಳಿಸಿದ ತಕ್ಷಣ ಇವರು ಇಮಿಡಿಯೇಟು ಕೊಡ್ತಾರೆ ಇನ್ನೂ ಒಂದು ಏನು ಗೊತ್ತಾ ನಾನು ಇಲ್ಲಿವರೆಗೂ ನನ್ನ ಫೋನ್ನ ಇವರು ಮಿಸ್ ಮಾಡೇ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ರೆಕಾರ್ಡಿಂಗಲ್ಲಿದ್ದರೂ ಮಿಸ್ ಮಾಡಿರ್ತಾರೆ ಹಾಯ್ ಅಂತ ಮೆಸೇಜ್ ಹಾಕಿದ್ರು ಇಷ್ಟು ಸ್ಪೀಡಾಗಿ ರಿಪ್ಲೈ ಮಾಡೋ ಕನ್ನಡ ಚಿತ್ರರಂಗದ ಏಕೈಕ ಏನಂತ ನಿಜವಾಗ್ಲೂ ಅದರಲ್ಲಿ ಹೇಳಿ ಫೋನ್ ಇರೋದು ಏನಕ್ಕೆ ಇವರು ಹಾಕಿದ್ರೆ ಸಾಕು ರೆಕಾರ್ಡಿಂಗ್ ಇದ್ರೆ ಲೇಟ್ ಮಾಡ್ತಾರೆ ಅಷ್ಟೇ ಇಲ್ಲ ಅಂತಂದರೆ ಹಾಂ ಬರಲಿ ಏನು ಅಂತ ರೆಡಿ ಆ ಏನೋ ರೆಡಿ ಮಾಡೋಣ ಈ ಕಡೆ ಅಂತ ಅಂತ ಇಲ್ಲ ಮಜಾ ಇರುತ್ತೆ ಕೆಲಸ ಮಾಡೋದಕ್ಕೆ ಅದು ಅದೇ ಥರ ಮಾಡಬೇಕು ಅಂತ ಒಂದು ಜರ್ನಿ ಅವರು ಇವಾಗ ನಿರ್ದೇಶಕ ಯಾವುದೇ ನಿರ್ದೇಶಕ ಆಗಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಂದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಇವಾಗ ಅವರು ಓಕೆ ಅದೇನೋ ಮಿಸ್ ಆಗೋಯ್ತಾ ಲೈನು ಅದೇನಾದ್ರೂ ಆಚೆ ಹೋಗ್ಬಿಟ್ರೆ ಇಡೀ ಸಿನಿಮಾಗೆ ಹೊಡ್ತಾ ಅಲ್ವಾ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ ಅದು ಅಷ್ಟರಲ್ಲಿ ಏನೋ ಒಂದು ನಾವು ಜವಾಬ್ದಾರಿ ತಗೋಬೇಕಲ್ಲ ಚಿಕ್ಕ ಪುಟ್ಟದ್ದು ಆಮೇಲೆ ಜರ್ನಿ ಅವ್ರ ಜೊತೆಗೆ ನಾವು ಅದು ನಡಿಬೇಕು ಆಮೇಲೆ ಈ ವಿಕ್ಕಿ ಈ ಸಿನಿಮಾನ ನನಗೆ ಒಂದು ತುಂಬ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ಈ ಈ ಸ್ಕ್ರಿಪ್ಟನ್ನ ಅವರು ಈ ಬಜೆಟಲ್ಲಿ ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡಿ ಇಲ್ಲಿವರೆಗೂ ತಗೊಂಬಂದಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಾಹಸ ಅದು ಸಿ ಅದೇನಾಗುತ್ತೆ ಸಕ್ಸಸ್ ಆದಾಗ ನಿಮಗೆ ಇದೆಲ್ಲದನ್ನು ಒಂದು ಬಿಗ್ ಸ್ಟೋರಿ ಸೊ ಆ ಮೂಮೆಂಟಿಗೆ ವೆಯ್ಟ್ ಮಾಡಬೇಕು ನಾವು ಸಕ್ಸಸ್ ಆದಾಗ ನೀವು ಇಲ್ಲಿಂದ ಅವತ್ತು ಇಲ್ಲಿಂದೇ ಇಲ್ಲಿಗೆ ನಡ್ಕೊಂಡು ಹೋದೆ ಅನ್ನೋದೇ ನಿಮಗೆ ಬಿಗ್ ಸ್ಟೋರಿ ಅಲ್ವಾ ಸಕ್ಸಸ್ ಆಗಲಿಲ್ಲ ಅಂದರೆ ಇಲ್ಲಿಂದ ಅಲ್ಲಿಗೆ ಐ ಸುಮ್ಮನೆ ನಡ್ಕೊಂಡೋಗ್ತಾವನ್ನ ಅದನ್ನೇನು ಹೇಳ್ತಾವ ನೀವು ಅಂತಾರೆ ಅಲ್ವಾ ಆ ಮೂಮೆಂಟಿಗೆ ಕಾಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಇವಾಗ ಈ ಒಂದು ಜಿಯೋಗ್ರಫಿ ಕತೆಗೆ ಒಂದು ಸೆಲೆಕ್ಟ್ ಮಾಡೋದೇನೆ ಇಟ್ಸ್ ಎ ಚಾಲೆಂಜಿಂಗ್ ಥಿಂಗ್ ಅಂದರೆ ಅವರು ಇನಿಷಿಯಲ್ ಮಾಡಿರ್ತಾರೆ ನಮ್ಮ ಹತ್ರ ಬರಕಿನ ಮುಂಚೆಯಿಂದನೇ ಅವ್ರ ಜರ್ನಿ ಶುರುವಾಗಿರುತ್ತೆ ಇದನ್ನು ಅದೊಂದು ಪ್ರಾಂತ್ಯದಲ್ಲಿ ಈ ಕಥೆ ನಡಿಬೇಕು ಅನ್ನೋದನ್ನು ಪ್ಲೇಸ್ ಮಾಡಬೇಕಲ್ಲ ನಿಮ್ಗೆ ಜಿಯೋಗ್ರಫಿ ಇಲ್ಲ ಅಂದರೆ ಸಿನ್ಮಾ ಇಲ್ಲ ಒಂದು ಪ್ರಾಂತ್ಯ ನಾವು ತೋರಿಸ್ತಿಲ್ಲ ಅಂದರೆ ಯಾವುದೇ ಸಿನ್ಮಾದರೂ ಇಲ್ಲ ಅದೇ ಒಂದು ಚಾಲೆಂಜಿಂಗು ಬಟ್ ಆ ಪ್ರಾಂತ್ಯದಲ್ಲಿ ಹೇಗಿರ್ತಾರೆ ಅಲ್ಲಿದೊಂದು ನೇಟಿವಿಟಿ ಇರುತ್ತೆ ಅಲ್ಲಿದೊಂದು ಏನು ಅವ್ರತನ ಇರುತ್ತೆ ಎಲ್ಲ ಅದನ್ನು ಮೀರಿ ಏನೋ ಮಾಡಬೇಕಲ್ಲ ಒಂದು ಯೂನಿವರ್ಸಲ್ ಎಮೋಷನ್ ಕಟ್ ಕಟ್ಟಬೇಕಲ್ಲ ಅದು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದೆಲ್ಲ ನಾನು ನಾನು ಅದೇ ಓಪನ್ ಆಗಿ ಆನೆಸ್ಟಾಗಿ ಹೇಳ್ತೀನಿ ಸಕ್ಸಸ್ ಆದಾಗ ಇವ್ರು ಏನೇನು ಅದೆಲ್ಲ ಹೋಗಿ ಮಾಡಿದರೆ ಒಂದು ಓಮಿಂದ ಬರೆದಿದಾರಲ್ಲ ಅದೂ ಒಂದು ಬಿಗ್ ಸ್ಟೋರಿ ಆಗುತ್ತೆ ಸಕ್ಸಸ್ ಆದಾಗ ಆ್ಯಂಡ್ ಒಂದು ಅಂದರೆ ಟ್ರೈಲರ್ ಮೇಲೆ ಟ್ರೈಲರ್ ಲಾಂಚ್ ಈವೆಂಟಲ್ಲಿ ಅಂದರೆ ಎನ್ ದೊಡ್ಡ ಡೈರೆಕ್ಟ್ರು ನಾಗಾಭರಣ ಸರ್ ಅಥವಾ ಶಿವಣ್ಣ ಆಮೇಲೆ ಬಂದಿರೋಂಥ ಎಲ್ಲ ಸಂತು ಎಲ್ಲರೂ ಕೂಡ ಸತ್ಯ ಎಲ್ಲರೂ ಈ ಕತೆ ಮತ್ತು ಈ ಕತೆಗಾಗಿ ವಿಕ್ಕಿ ಮಾಡಿದ ಫೈಟು ಮತ್ತು ಅದನ್ನು ಅಚೀವ್ ಮಾಡಿರೋ ರೀತಿ ಅದ್ರ ಬಗ್ಗೆ ತುಂಬ ಮಾತಾಡಿದ್ರು ಒಂದು ಒಂದಿಬ್ಬರು ಮೂರು ಜನರ ಹತ್ರ ಕೇಳಿದೀನಿ ನಾವು ಆ ಕತೆ ಬೇಕು ಅಂತ ಕೇಳಿದ್ವಿ ರೀ ಸತ್ಯ ಅವ್ರಿಗೆ ನಾವು ಕತೆ ಕೇಳಿದ್ವಿ ನಾವು ರೆಡಿ ಇದ್ವಿ ಅದನ್ನು ತಗೊಳ್ಳೋದಕ್ಕೆ ಅಂತ ಒಂದು ಮೂರು ಜನ ಹೇಳಿದ್ದಾರೆ ಬಟ್ ಇವರು ಫಸ್ಟಿಂದನೂ ಅದನ್ನು ಎಷ್ಟು ಯಾವಾಗ ಎರಡು ಸಾವಿರದ ಹದಿನಾರರಿಂದ ಅದನ್ನು ನಿಟ್ಟು ಅದನ್ನು ಅಪ್ಡೇಟ್ ಮಾಡ್ತಾ 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 ಇಲ್ಲಿವರೆಗೂ ಬಂದಿದ್ದಾರಲ್ಲ ಸೊ ತುಂಬ ದೊಡ್ಡ ವಿಷಯ ಅದು ಅದು ಈಗ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ನನಗೆ ಅದೊಂದು ಭರವಸೆ ಇದೆ ಒಂದು ತುಂಬ ಏನದು ರೆಸ್ಪಾನ್ಸ್ ಮಾತ್ರ ತುಂಬ ಯೂನಿಕ್ ಕಂಟೆಂಟ್ ಇದು ಅಂತಾನೆ ಬರುತ್ತೆ ತುಂಬ ಯೂನಿಕ್ ಕಂಟೆಂಟ್ ಇದು ಆಮೇಲೆ ರೆಫರೆನ್ಸ್ ಪಾಯಿಂಟ್ ಸಿಗಲ್ಲ ನಿಮಗೆ ಇವರು ನಟನೆಯಲ್ಲೂ ಸಿಗಲ್ಲ ಎಸ್ಪೆಷಲಿ ಈ ಸ್ಕ್ರಿಪ್ಟ್ಗೆ ಇದು ಹಂಗಿತ್ತು ಹಾಂ ಅಲ್ಲಂಗಿತ್ತು ಇದಂಗಿತ್ತು ಅಂತೆಲ್ಲ ಹೇಳ್ತಾರಲ್ಲ ಅದು ಈ ಈ ಸಿನಿಮಾಗೆ ಸಿಗಲ್ಲ ಈ ಸಿನಿಮಾಗೆ ಸಿಗಲ್ಲ ವಿಕ್ಕಿಗೆ ನನ್ನ ಸ್ಟೇಜ್ ಮೇಲೆ ಭಯ ಆಗ್ತಿದೆ ಬಂದ್ಬಿಡೋಣ ಅಂತ ಶಿವಣ್ಣನ ಕರೆದಾಕಿತ್ತು ಹೆಂಗಾಗ್ತಿದೆ ಫೀಲಿಂಗ್ ಆ್ಯಕ್ಚುಲಿ ಅಂದ್ಕೊಂಡಿದ್ದೆಲ್ಲ ಡೆಲಿವರ್ ಆಗಿದೆ ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಲ್ಲ ನಮ್ಮ ಪಾರ್ಟು ನಾವು ಮುಗಿಸ್ಬಿಟ್ಟಿದ್ದೀವಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ಮು ಮಾ ಅದನ್ನು ಎಷ್ಟು ರಿಫೈನ್ ಮಾಡ್ಬೋದು ಸರಿ ಮಾಡ್ಬೋದು ಸರಿ ಮಾಡ್ಬೋದು ಅಷ್ಟು ಮಾಡಿದ್ದೀವಿ ಆದರೆ ತಪ್ಪುಗಳಿದೆ ಸಿನಿಮಾದಲ್ಲಿ ತಪ್ಪಿಲ್ಲ ಅಂತಲ್ಲ ತುಂಬ ತಪ್ಪುಗಳಿದೆ ಬಟ್ ನೋಡೋ ಫ್ಲೋಲಿ ಗೊತ್ತಾಗುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನ್ನ ಪರಿಮಿತಿಗೆ ನನ್ನ ಬುದ್ಧಿಶಕ್ತಿಗೆ ಎಷ್ಟು ಅದನ್ನು ಕರೆಕ್ಟ್ ಮಾಡ್ಬೋದು ಎಷ್ಟು ಹೋಲ್ಡ್ ಮಾಡ್ಬೋದು ಸಿನಿಮಾ ಅಷ್ಟನ್ನು ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಥಿಯೇಟ್ರಿಗೆ ಬಂದು ಜನ ನೋಡ್ತಾರಲ್ಲ ಅಲ್ಲಿವರೆಗೂ ನಮ್ಗೆ ಆ ಜಡ್ಜ್ಮೆಂಟೇ ಗೊತ್ತಾಗಲ್ಲ ಬಟ್ ಒಂದು ಏನಂತಂದರೆ ನಾನು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟು ರಿಲೀಸ್ವರೆಗೂ ತಂದು ನಿಲ್ಲಿಸಿದ್ದೀನಲ್ಲ ಅನ್ನೋದೊಂದು ನೆಮ್ಮದಿ ಇದೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇನ್ನು ನಾನು ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇದ್ದೀನಿ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಯಾರು ಬಂತಲ್ಲ ಅಂತ ನನಗೆ ಆಸೆ ಇರೋದಷ್ಟೇ ನಾನು ನನ್ನಾಗಲಿ ಇನ್ನೊಂದಾಗಲಿ ಏನೂ ಅಲ್ಲ ಜಸ್ಟ್ ನಾನು ಅಂದ್ಕೊಂಡು ಕಥೆನ ನೋಡಿದ್ರೆ ಸಾಕು ಅದು ಅದೊಂದು ಸ್ವಲ್ಪ ಜನಕ್ಕೆ ತಲುಪ್ಬಿಟ್ರೆ ಅದೇ ನಂಗೆ ಖುಷಿ ಇನ್ನೇನು ನಂಗೆ ಇಲ್ಲಿ ಇದರಿಂದ ಏನು ನಂಗೆ ಇನ್ನೇನು ಬೇಕಾಗಿಲ್ಲ ಅನ್ನೋದೇ ಪಾಯಿಂಟ್ ಈ ಕತೆ ಜನಕ್ಕೆ ತಲುಪಬೇಕಷ್ಟೆ ನಾನಾಗಲಿ ಇನ್ನೊಬ್ರಿ ಮತ್ತೊಬ್ಬರಾಗಲಿ ಅದೆಲ್ಲ ಆಮೇಲೆ ಅದು ಆ್ಯಡೆಡ್ಡು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಕತೆ ಎಲ್ಲ ಪ್ರತಿಯೊಬ್ಬರು ಕನ್ನಡಿಗರಿಗೂ ಈ ಕತೆ ತಲುಪಬೇಕು ಅನ್ನೋದೇ ನನ್ನ ಆಸೆ ಅಷ್ಟೆ ಅಂದರೆ ಈ ಸ್ಕ್ರಿಪ್ಟು ಹೇಗೆ ನಿರ್ಮಾಪಕರಿಗೆ ಇವರು ಒಪ್ಸಿದ್ರು ಅನ್ನೋದು ಅದು ಒಂದು ನನಗೆ ಕುತೂಹಲ ನಾನು ಇಲ್ಲಿವರೆಗೂ ಕೇಳಲ್ಲ ಇವ್ರನ್ನ ಇದು ಹೆಂಗ್ರಿ ಹೇಳಿದ್ರಿ ಈ ಅವ್ರಿಗೆ ಅಂತ ಯಾಕಂದರೆ ಅಲ್ಲ ಅದು ಆ ಇಬ್ಬರು ನಿರ್ಮಾಪಕರು ನೀವು ಅವ್ರು ಇರೋದು ನೋಡಿದ್ರೆ ನೀವು ಈ ಕಥೆ ಹೆಂಗೆ ಇವ್ರು ಒಪ್ಕೊಳ್ತಾರೆ ಮಾಡೋಕೆ ಹೆಂಗ್ ಒಪ್ಕೊಂಡ್ರೆ ಇವರು ಅಂತ ಇಲ್ಲ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವತ್ತು ನನ್ನ ಕ್ರಿಯೇಟಿವಿಟಿಗಾಗ್ಲಿ ನನ್ನ ಸ್ಕ್ರೀನ್ ಸ್ಕ್ರೀನ್ಪ್ಲೇಗಾಗಲಿ ಟಿಲ್ ಡೇ ನಮ್ಮ ಪ್ರೊಡ್ಯೂಸರ್ಸ್ಗೆ ಏನು ಸಾಂಗ್ ಫೈನಲ್ ಮಾಡಿದ್ದೀವಿ ಅಂತಲೇ ಗೊತ್ತಿಲ್ಲ ನಾವು ಹಾಕದೇ ಸಾಂಗು ಕೇಳಿದ್ದೇ ಸಾಂಗ್ ಅಷ್ಟೇ ಅವ್ರು ಯಾವತ್ತು ಟಿಲ್ ಡೇ ಒಂದು ಕರೆಕ್ಷನ್ ಹೇಳಿಲ್ಲ ಸಿನಿಮಾ ವಿಷಯದಲ್ಲಿ ಬೇರೆ ಪ್ರೊಡಕ್ಷನ್ ಅದು ಇದು ಡಿಸ್ಕಷನ್ ನಡೆಯುತ್ತೆ ಸಿನಿಮಾ ಮೇಕಿಂಗ್ ವಿಷಯದಿಂದ ಹಿಡಿದು ಮ್ಯೂಸಿಕ್ಕು ನಾನು ಏನೇನು ಚಾಯ್ಸ್ ಮಾಡಿದ್ನಲ್ಲ ಎಲ್ಲದನ್ನು ಮಾಡು ಅಂತ ಹೇಳೋರೆ ಯಾವುದಕ್ಕೂ ಬಂದು ಮೂಗ್ ತೋರಿಸಿಲ್ಲ ಈ ಸೀನ್ ತೆಗೆದುಬಿಡಿ ಇದನ್ನು ಹಿಂಗೆ ಮಾಡಿಬಿಡಿ ದೇವ್ರ ಅದಕ್ಕೆ ನಾನು ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ ನನಗೆ ಎಷ್ಟು ಫ್ರೀಡಮ್ ಕೊಟ್ಟರು ಅಂದರೆ ನಮ್ಮದು ಇಷ್ಟೇ ಇರ್ಬೋದು ಪ್ರೊಡಕ್ಷನ್ ಕಾಸ್ಟು ಬಟ್ ಫ್ರೀಡಮ್ ಕೊಟ್ಟಿದ್ದರು ನೀವು ಏನಾರು ಮಾಡಿ ಅಂತ ಬೇರೆ ಯಾರಾದರೂ ನಿರ್ಮಾಪಕರಾಗಿದ್ದರೆ ಸ್ಕ್ರಿಪ್ಟಲ್ಲೇ ಚೇಂಜ್ ಮಾಡಿರೋರು ಅನಿಸುತ್ತೆ ನೋಡ್ತಾ ನೋಡ್ತಾ ಗೊತ್ತಾ ಎಲ್ಲರೂ ಒಂದೊಂದು ಹೇಳ್ತಾ ಇರ್ತಾರೆ ಈ ನಮ್ಮ ಚಿತ್ರರಂಗದಲ್ಲಿ ಓಡಾಡ್ಬೇಕಾದ್ರೆ ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಅಡಾಪ್ಟ್ ಮಾಡು ಮಾಡು ಅಂತಿದ್ರೆ ಇದೊಂದು ಶೇಪ್ಗೆ ಗೆ ಒಂದ್ ತಕ್ ಬರ್ತಾನೆ ಬರ್ತಾನೆ ಅಂದ್ರೆ ನಾನು ಹೇಳಿದ್ದು ಚೇಂಜ್ ಕೇಳ್ತಾರೆ ಅಂದ್ರೆ ಚೆನ್ನಾಗಿಲ್ಲ ಅದಕ್ಕೆ ಚೇಂಜ್ ಕೇಳ್ತಾರೆ ಅಂತಲ್ಲ ಅದು ಯೂಶುವಲ್ ಫಾರ್ಮೆಟಲ್ಲಿ ಅಲ್ಲಿ ಇಲ್ಲ ಆಮೇಲೆ ಜಡ್ಜ್ಮೆಂಟ್ ಸಿಗಲ್ಲ ಕೆಲವೊಂದು ಅದು ಸ್ಕ್ರೀನ್ ಮೇಲೆ ಬಂದ್ರೆ ಜಡ್ಜ್ಮೆಂಟ್ ಅದು ನಿರ್ದೇಶಕನ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲಿ ಸ್ಕ್ರೀನ್ ಮೇಲೆ ತೋರ್ಸಿದ್ರೇನೆ ಅರ್ಥ ಆಗೋದು ಮೋಸ್ಟ್ಲಿ ಸಿನಿಮಾ ಆದ್ಮೇಲೆ ಅದು ತೋರ್ ಪರ್ದೇ ಮೇಲೆ ಬಂದ್ಮೇಲೆ ಬಟ್ ಇನಿಷಿಯಲ್ ಸ್ಟೇಜ್ ಹೇಳ್ತಿರೋದು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಸಿನಿಮಾ ನೋಡೋರ್ಗೆ ಈ ತರ ಕತೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ನೋಡ್ಬಿಟ್ಟು ಖುಷಿ ಆಗ್ಬಿಟ್ರೆ ಅವ್ರು ಸಿನಿಮಾ ಇಲ್ಲೇ ನೋಡಿದ್ದು ನೋಡಿದ್ರು ಅವರು ಬಂದ್ರು ಬಂದಾಗ ಏನ್ ಮಾಡೋನು ಅವ್ರು ಅದೇ ಹೇಳಿದ್ರು ಇಂಟರ್ವೆಲ್ ಆದ ತಕ್ಷಣ ಈಚೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದ ಅಣ್ಣ ನಾನು ನಾನು ಅನ್ಕೊಬಿಟ್ಟಿದೆ ನೀವು ಮೊದಲೇ ನೀವೇ ಈರೋ ಡೈರೆಕ್ಟ್ರು ಹೆಂಗೆ ಹೆಂಗೆ ತೆಗೆದ್ಬಿಟ್ಟಿರ್ತಿರೋ ಅಂತ ಫುಲ್ ಭಯ ಆಗ್ಬಿಟ್ಟಿತ್ತು ಸಖತ್ತಾಗೈತೆ ಅಂತಂದರು ಅದು ನನಗೆ ನಮಗೂ ಸರ್ಗೂ ಟೀಮಲ್ಲಿ ಒಬ್ಬರು ಇದ್ದರು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಚೂರು ಬೇಕಾಗಿತ್ತು ಅನ್ನೋರು ಅವ್ರು ಏನು ಮಾತಾಡಿದೆ ನನಗೂ ಏನು ಹೇಳಿದೆ ಅನೂಪ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಆಮೇಲೆ ಪ್ರೊಡ್ಯೂಸರ್ ಅವ್ರು ಮಾಡಿರೋ ಸಿನ್ಮಾನೇ ಚೆನ್ನಾಗಿದೆ ಏನು ಕರೆಕ್ಷನ್ ಹೇಳಿದೆ ಚೆನ್ನಾಗಿದೆ ಸರ್ ಏನಿದೆ ನಾವು ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗೋಣ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಅಂತ ಹೇಳಿದ್ರಲ್ಲ ಅದು ಭಾಳ ಖುಷಿಯಾದಂಥ ವಿಷಯ ಇಲ್ಲ ಅಂತಂದರೆ ಅವರು ನಂಗೆ ಬೇರೆಯವ್ರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ ಬಟ್ ನನ್ನ ಸಿನಿಮಾದ ನಾನು ಏನು ಕ್ರಿಯೇಟಿವ್ ಆಗಿ ನಾನು ಏನೇನು ಡಿಶಿಷನ್ ತೊಗೊಂಡಿದ್ದೀನಿ ಯಾವುದಕ್ಕೂ ಬೇಡ ಅಂತಲೂ ಹೇಳಿಲ್ಲ ಪ್ಲಸ್ ಅವರು ಕೇಳೂ ಇಲ್ಲ ನೀನು ಏನು ಮಾಡಿದೆ ಅಂತ ಅವರು ಬ್ಲೈಂಡಾಗಿ ಟ್ರಸ್ಟ್ ಮಾಡಿಬಿಟ್ರು ನನ್ನ ಸ್ಕ್ರಿಪ್ಟ್ ವಿಷಯದಲ್ಲಿ ಶೂಟಿಂಗ್ ವಿಷಯದಲ್ಲಿ ನೀನೇನು ಡಿಶನ್ ತಗೊಂಡ್ರು ಗುರು ಎಲ್ಲ ನಿಂದೆ ಅಂತ ಅದಕ್ಕೆ ಅವ್ರಿಗೆ ತುಂಬ ಆಗಿರಬೇಕು ನನ್ನ ಒಬ್ಬ ನಿರ್ದೇಶಕನಿಗೆ ಫಸ್ಟ್ ಸಿನಿಮಾಗೆ ಇಷ್ಟು ಸ್ಕ್ರಿಪ್ಟು ಮೇಕಿಂಗ್ ವಿಷಯದಲ್ಲಿ ಎಕ್ಸ್ಪೆರಿಮೆಂಟ್ ವಿಷಯದಲ್ಲಿ ಬೇರೆ ಯಾರು ಕೊಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಇವರಂತೂ ಕೊಟ್ಟಿದ್ದಾರೆ ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ ಇಬ್ರಿಗೂ ಖಂಡಿತ ಅಂದರೆ ಒಂದು ಫ್ಯಾಷನಬಲ್ ಟೀಮ್ ಸೇರಿಕೊಂಡು ನಾಟಕರು ಮತ್ತು ಅದೇ ಅವಾಗ ಅನುಸಾರ ಹೇಳ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಬಟ್ ಅವರೊಳಗಿನ ಒಂದು ಸಿನಿಮಾ ಆಸಕ್ತಿ ಸಿನಿಮಾತ್ಸವ ಆಗಿ ಇರಲೇಬೇಕು ಇಲ್ದಿದ್ರೆ ಇಲ್ಲಿ ಈ ಥರ ಸ್ಕ್ರಿಪ್ಟ್ ಎಲ್ಲ ಇಲ್ಲಿ ಅಂದರೆ ಇಲ್ಲ ಇವ್ರು ಕಂಡ್ರೆ ಭಾಳ ಇಷ್ಟ ಅವ್ರಿಗೆ ಹ್ಞೂ ಭಾಳ ಪ್ರೀತಿ ಇವ್ರು ಕಂಡ್ರೆ ಅದೊಂದು ನಂಬಿಕೆ ಇರುತ್ತೆ ಹ್ಞೂ

ಏನು ಬೇಜಾರಿಲ್ಲ ಸೂಪರ್ ಅಲ್ಲ ಸಿ ಅದು ನಿರ್ದೇಶಕರು ಒಂದು ಅವರು ಅಂದ್ರೆ ನಮ್ಮ ಹತ್ರ ಬರ ಎನಿ ಟೆಕ್ನಿಷಿಯನ್ ಹತ್ರ ಅಥವಾ ಇವರೇ ಹೀರೋ ಆಗಿರೋದ್ರಿಂದ ಇಲ್ಲಿ ಇದು ಇವಾಗ ಇವ್ರು ಬರೀ ನಿರ್ದೇಶಕರಾಗಿ ಬೇರೆ ಹೀರೋ ಹತ್ರ ಹೋದ್ರು ಅವಾಗ್ಲೇ ಒಂದು ಬಜೆಟ್ ಒಂದು ಚೌಕಟ್ಟು ಹಾಕೊಂಡ್ಬಿಟ್ಟಿರ್ತಾರೆ ಎನಿ ಯಾರನ್ನೇ ನೀವು ಫಸ್ಟ್ ಅಪ್ರೋಚ್ ಮಾಡೋದಕ್ಕಿನ್ನ ಅಲ್ವಾ ಸೊ ಆ ಇದರಲ್ಲೇ ಕೆಲಸ ಮಾಡಬೇಕು ಆಮೇಲೆ ಈ ಥರ ಸ್ಕ್ರಿಪ್ಟ್ ಇವಾಗ ಅವ್ರಿಗೂ ಪಾಪ ಇದು ಏನು ಫಸ್ಟ್ ಸಿನ್ಮಾನ ಸೆಕೆಂಡ್ ಸಿನ್ಮಾಂಡ್ ಸೆಕೆಂಡ್ ಸಿನ್ಮಾಸ್ ಹಾಂ ಫಸ್ಟ್ ರಿಲೀಸ್ ಆಗ್ತಿರೋದು ಸೊ ಅಫಿಷಿಯಲಿ ನಿಮಗೆ ಇದು ಫಸ್ಟ್ ಸಿನ್ಮಾ ಅವ್ರದ್ದು ಅವ್ರಿಗೂ ಒಂದು ಭಯ ಇರುತ್ತೆ ಕುತೂಹಲ ಜೊತೆ ಒಂದು ಏನೇ ಆದರೂ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ನಾವು ಒಂದು ಭಯ ಇದ್ದೇ ಇರುತ್ತೆ ಯಾಕಂದರೆ ಯಾವುದೇ ಸಿನ್ಮಾ ನಿಮಗೆ ಎಷ್ಟು ಜನ ಬಂದು ಇಷ್ಟೇ ಪಕ್ಕ ಇಷ್ಟು ಜನ ಬಂದು ನಮ್ಮ ಸಿನ್ಮಾ ನೋಡ್ತಾರೆ ಅಂದ್ಬಿಟ್ಟು ಯಾರೂ ಕೆಲಸ ಮಾಡ್ತಿರಲ್ಲ ಯಾರೂ ದುಡ್ಡು ಹಾಕಲ್ಲ ಸೊ ಬ್ಲೈಂಡಾಗಿ ಇದು ಮಾಡ್ತಾರೆ ಈ ಸಿನಿಮಾ ಓಡೇ ಓಡುತ್ತೆ ಅಂದ್ಬಿಟ್ಟೆ ಎಲ್ಲರೂ ಮಾಡೋದು ಆ ಇದರಲ್ಲಿ ನಿರ್ಮಾಪಕರು ಗ್ರೇಟ್ ಆ್ಯಕ್ಚುಲಿ ಆ ಪೋರ್ಷನ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಹಾಕ್ಬೇಕಾಗಿತ್ತು ಫೀಲ್ ಆಗಂಗೆ ಏನು ಯಾವಾಗಲೂ ಖುಷಿ ಇದ್ದಾಗ ಒಳ್ಳೆ ಡೈಲಾಗ್ ಹೊಡೆದ್ರೆ ಬ್ಯುಸಿಲ್ ಹೊತ್ತೆ ಸರ್ ಅಳಗತವ್ರಿಗೊಂದು ಬ್ಯುಸಿಲ್ ಹೊಡಿಯೋಣ ಸರ್ ಫೀಲ್ಗೋಸ್ಕರ ಉಲ್ಟಾ ಆಕ್ಚುಲಿ ಯೋಚನೆ ಮಾಡಿ ಮಾಡಿದ್ದು ಮೂರು ಲೆವೆಲಲ್ಲಿ ಚೇಂಜ್ ಚೇಂಜ್ ಮಾಡಿ ಮಾಡೋಣ ಸರ್ ವಿಜಿಲ್ ಯಾರು ಹೆಂಗೆ ಹೆಂಗೆ ಯೂಸ್ ಮಾಡ್ತಾರೆ ಯಾರೋ ಎಂಟ್ರಿಗೆ ಅವ್ರ ಏನೋ ಮಾಡಿದ್ರು ಇಲ್ಲ ಅವ್ರು ಜಂಪ್ ಮಾಡ್ದಾಗ ಮಾಡ್ತಾರೆ ಸರ್ ಫೀಲ್ ಅಳ್ಬೇಕಾದ್ರೆ ವಿಜುಲ್ ನೋಡಿದ್ರೆ ಹೆಂಗಿರುತ್ತೆ ಅಂತಂದೆ ಇವ್ರು ಸುಮ್ನೆ ನೋಡಿದ್ರು ಅಂತ ಹೇಳಿ ಇವ್ರೇನೋ ಫೀಲ್ ಮಾಡಿ ಹೇಳಿದ್ದಷ್ಟೇ ಇವ್ರು ಒಳಗಿರ ಇವಾಗ ಹೇಳಿದ್ರು ಏನಾದ್ರೂ ಇರ್ಬೇಕಲ್ಲ ಸರ್ ಈ ತರ ಉಚ್ಚಾಟಗಳು ನಾನು ಸುಮ್ನೆ ಉಲ್ಟ್ ಉಲ್ಟಾ ಐಡಿಯಾಗಳು ಹೇಳೋದು ಇವ್ರದನ್ನ ಸೀರಿಯಸ್ ಆಗಿ ತಗೊಂಡು ಇಂಪ್ಲಿಮೆಂಟ್ ಮಾಡಿದ ಖುಷಿ ಬೇರೆಯವ್ರು ಏನ್ರಿ ಏನೇನೋ ನೀವ್ ಇವ್ರ ಪಪ್ಪಾ ಸೀರಿಯಸ್ ತಗೊಂಡಿವ್ನ ಏನೋ ಸೀರಿಯಸ್ ಆಗಿ ಹೇಳ್ತಾವನೆ ಇಲ್ಲ ಇದ್ಗೊಂಡ್ ಟ್ರೈ ಮಾಡೋಣ ಅಂತ ಮಾಡೋಲ್ಲ ಯೂಶುವಲಿ ಈ ಔಟ್ ಆಫ್ ದ ಬಾಕ್ಸ್ ಜಾಸ್ತಿ ಹಿಂಸೆ ಕೊಟ್ಬಿಟ್ರೆ ಮಾಡಲ್ಲ ಅಲ್ಲ ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ತೀನಿ ಇನ್ಕ್ಲೂಡಿಂಗ್ ಹಾಡು ಹಿನ್ನೆಲೆ ಸಂಗೀತ ಎಲ್ಲೇ ಇದ್ರು ಒಂದು ಒಂದು ಏನಾದ್ರೂ ಒಂದು ಟಣ್ಣಂತ ಒಂದು ಬೆಲ್ಲನ ಹಾಕಿದ್ರು ಆ ಪಕ್ಕದಲ್ಲಿ ಇವ್ರು ಇರ್ತಾರೆ ಯೂಶ್ವಲಿ ಏನಾಗುತ್ತೆ ನಮಗೆ ನಾವೇನೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಾವು ರೀಲ್ ಟು ರೀಲ್ ಓಕೆ ಮಾಡಿ ಅದು ಅವ್ರಿಗೆ ಬಿಟ್ಟಿದ್ ನಿರ್ದೇಶಕರಿಗೆ ಬಿಟ್ಟಿದ್ ಅಲ್ಲೇ ಪಕ್ಕದಲ್ಲಿ ಕೂತ್ಕೋಬೇಕು ಬಟ್ ಯೂಶ್ವಲಿ ಅವ್ರಿಗೆ ಆಗಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವ ನಿರ್ದೇಶಕರು ಬಂದು ಹಂಗೆ ಕೂರಲ್ಲ ಬಟ್ ಈ ಸಿನಿಮಾದಲ್ಲಿ ಏನಂದ್ರೆ ನಾನು ಅವ್ರ ಜೊತೆ ಒಂದು ಜರ್ನಿ ಮಾಡಿದೀನಿ ಅವ್ರ ಮ್ಯೂಸಿಕ್ ಜೊತೆನೆ ಅವ್ರು ಎಲ್ಲೂ ನಾನು ಅವ್ರ ಇಲ್ದಲ್ಲೇನೆ ಒಂದು ಬಿಟ್ಟು ಕೂಡ ಒಂದು ನೋಟ್ ಕೂಡ ಈ ಸಿನಿಮಾದಲ್ಲಿ ನಾನು ಕಂಪೋಸೇ ಇವರು ಅಕಸ್ಮಾತ್ ಏನಾದ್ರು ಮಾಡಿಬಿಟ್ಟಿದ್ರೆ ನಂಗೊಂಥರ ಸರ್ ನಂಗೆ ಕೈಲಿ ಆಗ್ತಾ ಇಲ್ಲ ಫಸ್ಟ್ ಏನೋ ಮಾಡೋಣ ಅಂತ ಇದೆ ಗೊತ್ತಿಲ್ಲದೆ ಬಿಟ್ಟವ್ರಲ್ಲ ಅಂತ ಭಯ ಆಗ್ಬಿಡೋದು ನನಗೆ ಇವರೇ ಪಕ್ಕದಲ್ಲೇ ಇದ್ದಾರೆ ಅಂದ್ರೆ ಅವರು ಅಷ್ಟು ಮೈನ್ಯೂಟ್ ಥಿಂಗ್ಸ್ ಸೌಂಡ್ ಡಿಸೈನಿಂಗ್ ಅವರೇ ಮಾಡಿರೋದು ನಾವೇನು ಮಾಡ್ರಿ ಬೇಗ ಸುಮ್ನೆ ನೀವು ಕೆಟ್ಟದಾಗಿರೋದೇ ಒಳ್ಳೇದಾಗೋದು ಮಾಡ್ಬಿಡಿ ಸರ್ ತಗೋ ಅದಾದ್ಮೇಲೆ ಇದೇ ಲಿರಿಕ್ ಆಗಿ ಬರುತ್ತೆ ಇನ್ನು ಅದೊಂದು ಬಿಟ್ಟು ಬರುತ್ತೆ ಸರ್ ಅದೇ ಮೂರ್ ಸತಿ ಹಾಡೋದು ನೀವು ಯಾವ್ದು ನೀವು ಸಾಂಗ್ ಬಿಟ್ಬಿಟ್ರಿ ಅದು ಕೊನೆಯಲ್ಲಿ ಬರ್ತದಲ್ಲ ಕೇಳಿಸ್ತೀನಿ ರೀ ಅದು ಸಖತ್ ಆಗಿದೆ ಅದು ಎಲ್ಲ ಇವ್ರದೆ ಕಾಲಾಪತ್ರಲ್ಲಿ ಏನೇ ಮಾಡಿದ್ರು ಇವ್ರದೆ ಏ ಸುಮ್ನೆ ರೀ ಇವ್ರವೇ ನಾವು ಸಾವಿರ ಹೇಳ್ಬೋದು ಅದು ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ ನಮ್ಗೆ ಅದು ಟೆಕ್ನಿಕಲಿ ಗೊತ್ತಿರಲ್ಲ ಸರ್ ಹಿಂಗೆ ಹಿಂಗೆ ಅಂತ ಸುಮ್ಮನೆ ಒಂದು ಐದು ನಿಮಿಷ ನೋಡ್ಬಿಟ್ಟು ಆಯ್ತು ಆಮೇಲೆ ಅವ್ರಿಗೆ ಒಂದೊಂದ್ಸಲಿ ನನ್ಗೆ ಹೇಳ್ತಾ ಇರ್ತಾರೆ ನಿಮ್ದು ದೊಡ್ಡ ಬಿಡಿ ಸರ್ ನಿಮ್ದು ಅಂದರೆ ಇವ್ರದ್ದು ಸಿಕ್ಕಾಪಟ್ಟೆ ಕಷ್ಟ ಕೆಲಸ ಮಾಡೋದು ಮ್ಯೂಸಿಕ್ದಾಯ್ತಲ್ಲ ಆ ಲೇಯರ್ಸ್ಗಳು ಆ ಇನ್ಸ್ಟ್ರೂಮೆಂಟು ಒಂದ್ರು ಕೇಳುವಂತ ಹಾಕೊಂಡು ಅದನ್ನು ಕಲಸಿ ಅದಕ್ಕೊಂದು ಟೇಸ್ಟ್ ಕೊಡೋವ್ರಿಗೆ ತಲೆ ಹುಚ್ಚಿಡ್ದಂಗೆ ಆಗೋಯ್ತದೆ ನಾವು ಹೆಂಗ್ ಸರ್ ಇದನ್ನೆಲ್ಲ ಮಾಡ್ತೀರಾ ಕಷ್ಟ ಸರ್ ನಮ್ಮ ನಮ್ಮ ಡೈರೆಕ್ಷನ್ ಏನಾಗುತ್ತೆ ಗೊತ್ತಾ ಅದೇನಕ್ಕೆ ಇವ್ರಿಗೆ ಅಂದರೆ ಅದನ್ನೇ ಇವ್ರ ಪಕ್ಕದಲ್ಲೇ ಇದ್ರಲ್ಲ ಗೊತ್ತಾಯಿತು ಇವಾಗ ಯೂಶ್ವಲಿ ಏನು ಮಾಡ್ತಾರೆ ನೀವೇನೋ ನನಗೆ ಕೇಳಿಸ್ತೀರ ನೀವೇ ನಿರ್ದೇಶಕರು ಕೊಡಿ ಸರ್ ನನಗೆ ಈ ಥರ ಏನೋ ಮಾಡಬೇಕು ನಾನು ಈ ಮೂಡಲ್ಲಿ ಇದ್ದೀನಿ ಅಂತ ನೀವು ಹೇಳ್ತೀರಾ ಅದನ್ನೇ ಮಾಡಿ ಅಂತಲ್ಲ ಬಟ್ ನೀವು ಕೇಳಿಸೋದು ಯಾವುದು ಅದೆಲ್ಲ ವರ್ಕ್ ಮಾಡಿ ಒಂದು ಮಾಸ್ಟರ್ಡ್ ಫೈಲ್ ಕೇಳಿಸೋದು ನೀವು ಸೊ ಅದೇನು ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂದರೆ ಇಲ್ಲಿ ಬಂದಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅದೇ ಆ ಮಾಸ್ಟರ್ಡ್ ಫೈಲ್ ಥರ ಕೇಳಬೇಕು ಅಂತಿರುತ್ತೆ ಯೂಶ್ವಲಿ ನಿರ್ದೇಶಕರಿಗೆ ಅಲ್ಲಿ ಅವ್ರಿಗೆ ಇದೇನು ಹಿಂಗೆ ಮಾಡ್ತೀಯಾರೆ ಹಿಂಗೆ ಮಾಡ್ತೀಯಾರೆ ಅಂತಂದರೆ ಈ ಸಿನಿಮಾ ಇಸ್ ಎ ಪ್ರೊಸೆಸ್ ಹಾಗೆ ಇವಾಗ ನೀವು ಶೂಟಿಂಗ್ ಮಾಡ್ತಿದ್ದಂಗೆ ನೀವು ರಿಲೀಸ್ ಮಾಡೋಕ್ಕಾಗುತ್ತಾ ಇಲ್ಲ ಅದನ್ನು ಎಡಿಟಿಂಗ್ ಟೇಬಲಿಗೆ ತರಬೇಕು ಎಡಿಟ್ ಆಗಬೇಕು ಡಬ್ಬಿಂಗ್ ಆಗಬೇಕು ಅದೇ ಥರ ಮ್ಯೂಸಿಕಲ್ ಅಷ್ಟು ಲೇಯರ್ಸ್ ಇರುತ್ತೆ ಅಷ್ಟು ಪ್ರೊಸೆಸ್ ಇರುತ್ತೆ ಅದನ್ನು ಅರ್ಥ ಮಾಡಿಸೋಕ್ಕೆ ನಾನು ಸ್ವಲ್ಪ ಟೈಮ್ ಆಗುತ್ತೆ ಇವರು ಪ್ರೊಸೆಸ್ ಎಲ್ಲ ಸ್ಟಾರ್ಟಿಂಗ್ ಹೊಸ್ತಲ್ವ ಎಲ್ಲ ನೋಡಿದೆ ನೋಡಿ ನಮ್ಮ ಮನೇಲಿ ಹೋಗಿ ನಾನು ಲ್ಯಾಪ್ಟಾಪ್ ತೊಗೊಂಡು ಚೆಕ್ ಮಾಡಿ ಏನು ಲೇಯರ್ಸು ಏನಕ್ಕೆ ಹಿಂಗೆ ಮಾಡ್ತಾವ್ರೆ ಏನಕ್ಕೆ ಟೈಮ್ ಹಿಡಿಯುತ್ತೆ ಏನಕ್ಕೆ ಇವ್ರಿಗೆ ಟಾರ್ಚರ್ ಕೊಡಬಾರ್ದು ಕೊಡಬೇಕು ಎಲ್ಲದನ್ನೂ ಯೋಚನೆ ಮಾಡಿ ಇವ್ರು ಏನೇನ್ ಮಾಡ್ತಾರೆ ಎಲ್ಲ ನೋಡ್ಕೊಂಡು ಹೋಗಿ ಯಾವ ಸಾಫ್ಟ್ವೇರು ಏನೇನು ಯೂಸ್ ಮಾಡ್ತಾರೆ ಆಮೇಲೆ ಇವ್ರದ್ದು ಏನು ಗೊತ್ತ ಅಲ್ಲಿ ಸುಮ್ನೆ ಕೂರಲ್ಲ ನಾನು ಯಾವ್ದೋ ಒಂದು ಟೋನ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಅದ್ ಬಿಟ್ಟಿರ್ತಾರೆ ಇಟ್ಕೊಂಡ್ಬಿಟ್ಟಿರ್ತಾರೆ ಓದ್ಬಿಟ್ಟಿರ್ತಾರದಿಲ್ಲ ಆಯ್ತಾ ಅದು ಇನ್ನೆಲ್ಲೋ ಸೀನ್ಗೆ ನಾನೇನೋ ಹುಡ್ಕಾಡ್ತಿದ್ರೆ ಯಾವ್ದು ಕಣ ಇದು ಅಂದ್ರೆ ಸಾರ್ ಅದನ್ನ ಹಾಕಿ ಸಾರ್ ಅದು ಯಾವ್ದ್ರಿ ಅದು ಹೆಸರು ಹೇಳ್ತಾರೆ ಇವರು ಅದು ಹೆಸ್ರಿಗೆ ಜ್ಞಾಪಕ ಇಟ್ಕೊಂಡ್ಬಿಟ್ಟಿರ್ತಾರೆ ಅಣ್ಣ ಅದೆಲ್ಲ ಹುಷಾರು ಅವೆಲ್ಲ ಕೇಳಿಸ್ಕೊಂಡು ಆಕ್ಚುಲಿ ಕಂಪೋಸ್ ಮಾಡ್ಬೇಕಾದ್ರೆ ಆ ಸಿನಿಮಾ ಮ್ಯೂಸಿಕ್ ಆಸಕ್ತಿ ಇದ್ರಂತೂ ಸಖತ್ ಮಜಾರ್ ಕಿಕ್ಕೇ ಬೇರೆ ಬಟ್ ನಾನೇನಂದ್ರೆ ಓಪನ್ ಡೋರ್ ನಮ್ಮನೆ ಯಾವಾಗಲೂ ನಾನು ಯಾವುದು ಏನು ಮುಚ್ಚು ಮರೆ ಮಾಡ್ಕೊಂಡು ಏನು ಆಮೇಲೆ ಇವರು ಈಚೆ ಹೋಗಿ ಒಂದೈದ್ ನಿಮಿಷ ನಾನೇನೋ ಮಾಡ್ತೀನಿ ಅಂತ ನನ್ನ ಇಡೀ ಸಿನಿಮಾದಲ್ಲಿ ಅಂದಿಲ್ಲ ಯಾರಿಗೂ ಹೇಳಲ್ಲ ಎಲ್ಲ ನೀಟಾಗಿ ಇದು ಮಾಡಿ ಇದನ್ನ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಂಥದ್ದೊಂದು ಬರುತ್ತೆ ಏನು ತಲೆ ಕೆಡ್ಸ್ಕೊಬಿಡಿ ಇದು ಹಿಂಗಾಗುತ್ತೆ ಹಿಂಗೆ ನೆಕ್ಸ್ಟ್ ಪ್ರೋಸೆಸ್ಸು ಆಗುತ್ತಲ್ಲ ಅದನ್ನ ಫಸ್ಟೇ ಹೇಳಿ ಕಳಿಸ್ಬಿಡೋರು ಇಲ್ಲಾಂದ್ರೆ ಮತ್ತೆ ಬಂದು ಸಾರ್ ಅದೊಂದು ಸ್ವಲ್ಪ ಇದೊಂದು ಮತ್ತೆ ಕೇಳ್ತೀವಿ ಅಂದ್ಬಿಟ್ಟು ನಾ ಯಾಕಂದ್ರೆ ತುಂಬ ಆಗಿ ಇವ್ರು ಏನೇನು ಮಾಡಿದ್ರು ಟೆಕ್ನಿಕಲ್ ಒಳಗೋಗ್ಬಿಡೋದು ಒಳಗೋಗಿ ಸಾರ್ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಇದು ಮಾಡಿದ್ರೆ ಏನೋ ಕಟ್ ಆಗುತ್ತೆ ಅಂದರೆ ತಿಳ್ಕೊಳ್ಳೋದಕ್ಕೆ ಅನುಭವ ಇವ್ರು ಯಾವಾಗಲೂ ಹೇಳೋರು ಆ ಮ್ಯಾಥ್ಮೆಟಿಕ್ಸ್ ಇತ್ತೀವ್ರದು ಮ್ಯೂಸಿಕ್ ಮ್ಯಾಥ್ಮೆಟಿಕ್ಸು ಎಡಿಟಿದು ಮ್ಯಾಥ್ಮೆಟಿಕ್ಸ್ ಆ ಮ್ಯಾಥ್ಮೆಟಿಕ್ಸ್ನ ನಂಗೆ ಚೆನ್ನಾಗಿ ಇನ್ನೂ ಕ ಚೆನ್ನಾಗಿ ಕಲಿಸಿದ್ರು ಈ ದೀಪವರಾಗಲಿ ಇವರಾಗಲಿ ನಮ್ಮ ಡಬ್ಬಿಂಗಿನ ಎಲ್ಲರೂ ನನಗೆ ಮ್ಯಾಥ್ಮೆಟಿಕ್ಸ್ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ ಸೂರಿ ಸರ್ ಹೇಳ್ಕೊಡ್ತಾಯಿದ್ರು ಕ ಟ್ರ್ಯಾಲಿ ಹಾಕಿದ್ರೆ ಹಿಂಗೆ ಕಿಟಕಿ ಹೊಡೆಯೋರು ಅಂತ ಟಕ್ 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 ಅದೊಂದು ಕಟ್ ಕಟ್ಟಾಗ ಟೆಂಪೋದಲ್ಲಿ ಆ ಟೆಂಪೋನ ಸೂರಿ ಸರ್ ಹಿಡಿತಾ ಇದ್ರು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಹೆಂಗೆ ಹಿಡಿತಾರೆ ಅಂತ ನೋಡ್ತಾ ನೋಡ್ತಾ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದೇನು ಅದು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಗೊತ್ತಾಗಲ್ಲ ಸುಲಭಕ್ಕೆ ನಾವು ಈ ಮಾಡೋ ಪ್ರೋಸೆಸಲ್ಲಿ ನಾನೇನು ಐಡಿಯಲ್ಲಿ ಎಡಿಟ್ ಮಾಡ್ಕೊ ಬಂದಾಗ ಅದು ಟೆಂಪೋಗಿ ಇಲ್ಲ ಕಣ್ರಿ ಈ ಟೆಂಪೋಗಿ ಬರಬೇಕು ಅಂತ ಇವ್ರು ಹೇಳ್ತಾರೆ ಅದನ್ನು ಅದನ್ನು ತಗೊಂಡು ನಂದೊಂದು ಸ್ಟೈಲ್ ಇಂಪ್ಲಿಮೆಂಟ್ ಮಾಡಿ ಫೈನಲ್ ಮಾಡಿದ್ದು ಅದು ತುಂಬ ವಿಷಯ ಇದೆ ಒಳಗಡೆ ಹೋದ್ರಂತು ಅದಕ್ಕೆ ತುಂಬ ಹೆಲ್ಪ್ ಮಾಡೋದು ನಮ್ಮ ಸರ್ ನಿಜವಾಗ್ಲೂ ಅದಕ್ಕೆ ಹೇಳಿದ್ನಲ್ಲ ಕೋ ಡೈರೆಕ್ಟ್ರ್ ಅಂತ ಅವ್ರದ್ದು ದೊಡ್ಡತನ ಅಷ್ಟೇ ಹಿಂಗೆ ಹೇಳೋದು ನಿಜವಾಗ್ಲೂ ನಾನು ಏನಿದ್ರು ಫಸ್ಟ್ ಕಳಿಸ್ತೀನಿ ಮ್ಯೂಸಿಕ್ ಸಂಬಂಧ ಇಲ್ಲ ಅಂದ್ರೂ ಇವ್ರಿಗೆ ಕಳಿಸ್ತೀನಿ ನಂದು ಎಡಿಟಿಂಗಲ್ಲಿ ಹಿಂಗೆ ಕಟ್ ಮಾಡಿದೆ ಅಂದ್ರೂ ಹೇಳಿರ್ತೀನಿ ಸಿ ಸಾರ್ ಹಿಂಗೆ ಮಾಡಿಬಿಟ್ಟಿದ್ದೀನಿ ಏನಿವಾಗ ಅಂತ ಸರಿ ನೋಡವ ಇರಿ ಹಾಂ ಮಾಡಿ ಮಾಡಿ ಅಂತ ಇವರು ಏನಂದರೆ ಇವರು ತುಂಬ ವರ್ಷದಿಂದ ತುಂಬ ಸಿನಿಮಾ ಮಾಡಿ ಒಂದು ಜಡ್ಜ್ಮೆಂಟ್ ಇರುತ್ತೆ ಒಂದು ಕಾಮನ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ ಅದು ಅವ್ರಿಗೊಂದು ಜಡ್ಜ್ಮೆಂಟ್ ಇರುತ್ತೆ ಇದು ಆಗುತ್ತೆ ಆಗಲ್ಲ ಅಂತ ಇವರು ಕರೆಕ್ಟಾಗಿ ಹೇಳ್ತಾರೆ ಇವ್ರನ್ನ ಕೇಳಿ ಇನ್ನೊಂದಿಬ್ಬರು ಕೇಳಿದ್ರು ಫಿನಿಶ್ ಅಲ್ಲಿಗೆ ಅದು ಯಾಕಂದರೆ ನಾನು ಒಬ್ಬ ನಿರ್ಧಾರದಿಂದ ಸಿನಿಮಾ ಆಗೋಲ್ಲ ಆಮೇಲೆ ಪ್ರೊಡ್ಯೂಸರ್ ಅಷ್ಟೇ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ಅದನ್ನು ಟಕ್ಕಂತ ನಾನು ಓ ಓಕೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೆಲ್ಲರಿಗೂ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟೆ ಇಲ್ಲ ಅಂದರೆ ಒಂದೊಳ್ಳೆ ತಂಡ ಒಂದೊಳ್ಳೆ ಕಂಟೆಂಟು ಇಂಡಸ್ಟ್ರಿ ಮಾತಾಡ್ತಿದೆ ಆಲ್ರೆಡಿ ಹದಿಮೂರನೇ ತಾರೀಕು ಬರ್ತಾಯಿದ್ದೀರಾ ಅನೂಪ್ ಸರ್ ವಿಕ್ಕಿ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಈ ಒಂದು ಜರ್ನಿಲಿ ನಮ್ಮ ಕನ್ನಡ ಪಿಕ್ಚರ್ ಕೂಡ ಪಾತ್ರ ಆಗಿರೋದು ಅಥವಾ ಜೊತೆ ಆಗಿರೋದು ನಮ್ಮ ನಿರ್ಮಾಪಕರು ಒಳ್ಳೆ ಟೀಮು ಒಳ್ಳೆ ಒಳ್ಳೆ ಟೀಮ್ ಕೊಟ್ಟಿದ್ದಾರೆ ಅದರಲ್ಲಿ ಕನ್ನಡ ಪಿಕ್ಚರ್ಸು ಇದೆ ಕನ್ನಡ ಪಿಕ್ಚರ್ಸು ಇದೆ ನಮ್ಮ ನಮಗೂ ಅದು ಹೆಮ್ಮೆ ಇದೆ ಆಮೇಲೆ ನೀವು ಹೇಳ್ದಂಗೆ ಆಗಲಿ ನಾವು ಏನೇನು ಮಾಡಿದ್ದೀವಿ ಎಲ್ಲ ಇನ್ನೊಂದು ರೌಂಡು ಬಿಡೋ ತರ ಆಗಲಿ ಕಂಟೆಂಟ್ ಎಕ್ಸ್ಟ್ರಾ ಕಟ್ಸ್ ಹೌದು ಆಫ್ಟರ್ ಆಗಲಿ ಸಕ್ಸಸ್ ಅದೇ ಹೇಳಿದ್ನಲ್ಲ ನಡ್ಕೊಂಡು ಹೋಗೋದು ಅವಾಗ ಬಿಗ್ ಸ್ಟಾರ್ ಸುಮ್ಮನೆ ಇರಿ ಸರ್ ಆಮೇಲೆ ಬೇರೆ ಎಂಟ್ರಿ ಮಾಡಿ ಬಿಟ್ಬಿಡಿ ಸರ್ ಏ ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ಅಲ್ಲ ಈಗ ಬಿಡಿ ಇವಾಗ ಆಮೇಲೆ ಅದೆಲ್ಲ ರಿಲೀಸ್ ಆಗಿ ಜನ ಹೇಳದ್ಮೇಲೆ ಆಮೇಲೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅದನ್ನೇ ಹೇಳಿದ್ದು ಜನ ಇವಾಗ ಹೆಂಗೆ ಅಂದ್ರೆ ಸಕ್ಸಸ್ ಆದ್ಮೇಲೆ ನೀವು ಕುತ್ಕೊಳ್ಳೋದು ನಿಂತ್ಕೊಂಡು ನಡೆಯೋದು ಎಲ್ಲ ಸ್ಟೋರಿ ಇಲ್ದಿದ್ರೆ ಇವನ್ಯ ಸುಮ್ಮನೆ ನಡೆಯೋದನ್ನೇ ಸ್ಟೋರಿ ಮಾಡ್ತಾವ್ ಅಂತಾರೆ ಆ ಥರ ಹೇಳಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ತ್ರೀ ಪಾಯಿಂಟ್ ಒನ್ ಬಿಡುತ್ತೆ ಇವರು ನೆಕ್ಸ್ಟ್ ಇವ್ರಿಗೊಂದು ಹೆಸರು ಕೊಡ್ತೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಾಗಿತ್ತು ಕಾಲಪತ್ರ ಮ್ಯೂಸಿಕಲ್ ಜರ್ನಿ ವಿತ್ ಅನೂಪ್ ಟು ಪಾಯಿಂಟ್ ಒನ್ ಅಂಡ್ ವಿಕಿ ಹದಿಮೂರನೇ ತಾರೀಕು ಸಿನಿಮಾ ಬರ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದ್ಭುತವಾದ ವಿಜುವಲ್ ಜೊತೆಗೆ ಅದ್ಭುತವಾದ ಸೌಂಡು ಯೂನಿಕ್ ಕಾನ್ಸೆಪ್ಟ್ ಅಂತ ಇಡಿ ಇಂಡಸ್ಟ್ರಿ ಮಾತಾಡ್ತಿದೆ ಟ್ರೈಲರ್ ಆಗಲೇ ನೋಡಿ ನಿಮಗೂ ಅನಿಸಿರುತ್ತೆ ಸೊ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಸ್ಕಾರ